ಶಿವಾಯಚ ನಮೋ ನಮಃ. ಅಪ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಶ್ರೀಮದಾನಂದತೀರ್ಥಾಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನಪಂಡಿತಾಃ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣಮುಖಾಕರಾಣಃ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಸಾಯುಜ್ಯ ಎಂಬ ಮೋಕ್ಷ ಅಂದರೆ ಇಬ್ಬರು ಒಟ್ಟಿಗೆ ಇರುವುದು, ಸಹಯೋಗ. ಒಬ್ಬರೊಬ್ಬರಿಗೆ ಅನ್ಯೋನ್ಯ ಸಂಬಂಧ ಇರಬೇಕಾದ್ರೆ ಅವ್ರು ಭಿನ್ನರಾಗಿರಬೇಕು, ಐಕ್ಯ ಇದ್ದರೆ ಸಂಬಂಧ ಕೊಡುವುದಿಲ್ಲ. ಹಾಗಾಗಿ ಸಾಯುಜ್ಯ ಮೋಕ್ಷವನ್ನು ಹೇಳಿದ್ರಿಂದಾಗಿ ಅಲ್ಲಿ ಭಗವಂತನ ಜೊತೆಗೆ ಇರ್ತಾರೆ, ಒಟ್ಟಿಗೆ ಇರ್ತಾರೆ ಜೀವ ಪರಮಾತ್ಮರು. ಅಂದರೆ ಆ ಅನ್ಯೋನ್ಯ ಸಂಬಂಧ ಎಂಬುದು ಭೇದ ಇಲ್ಲದಿದ್ದರೆ ಕೂಡುವುದಿಲ್ಲ. ಹಾಗಾಗಿ ಜೀವ ಬೇರೆ, ಈಶ್ವರ ಬೇರೆ. ಅದು ಮೋಕ್ಷದಲ್ಲಿದೆ ಅಂದರೆ ಮೋಕ್ಷದಲ್ಲಿ ಅವಿದ್ಯಾ ಇರುವುದಿಲ್ಲ. ಅವಿದ್ಯಾ ಅಷ್ಟಮಯೋ ಮೋಕ್ಷ ಅವನ ಮತ ಪ್ರಕಾರ. ಅವಿದ್ಯೆ ಹೋಗಿರಬೇಕು. ಅವಿದ್ಯೆ ಇಲ್ಲದ ಸ್ಥಳದಲ್ಲಿ ಭೇದಕ್ಕೆ ಅವಕಾಶ ಇರುವಂತಹ ಸಹಯೋಗ, ಸಹ ಸಂಬಂಧವನ್ನು ಹೇಳಿದ್ರಿಂದಾಗಿ ಅಲ್ಲಿ ಮೋಕ್ಷದಲ್ಲಿರುವ ಭೇದ ಇದೆ, ಅದು ಅವಿದ್ಯಾಕಲ್ಪಿತವಲ್ಲ, ಪಾರಮಾರ್ಥಿಕ ಅಂತ ಹೇಳಿದ ಹಾಗಾಯಿತು. ಈ ವಿಷಯವನ್ನು ಮತ್ಮನ ಯಾಕೆ ಹೇಳ್ತೀರಿ ನೀವು? ಹಿಂದೆ ಮೋಕ್ಷ ಸಂಧಿಯಲ್ಲಿ ಈ ವಿಷಯವನ್ನೆಲ್ಲ ಹೇಳಲಿಲ್ವಾ? ಅಂದರೆ ಮೋಕ್ಷ ಸಂಧಿಯಲ್ಲಿಯೂ ಭೇದ ಸತ್ಯ, ಅದು ಪಾರಮಾರ್ಥಿಕ ಅಂತ ಹೇಳಿದ್ದಾರೆ, ಇಲ್ಲಿಯೂ ಹೇಳಿದ್ದಾರೆ. ಹಾಗಾದ್ರೆ ಪುನರುತ್ತಿ ಬಂತಂದರೆ ಮೆಥಡ್ ಬೇರೆ, ಒಂದು ಪ್ರಮೇಯ ಬಂದೇ ಆದರೂ ಕೂಡ ಹೇಳುವ ಶೈಲಿಯಲ್ಲಿ ಏನಿದೆ ವ್ಯತ್ಯಾಸ ಇದೆ. ಅಲ್ಲಿ ಏನು ಹೇಳಿದರು, ಭೇದೆ ಖಗೇಂದ್ರ ಧ್ವಜ ಪಾದ ಮೂಲಂ ಅಂತ ಹೇಳುವ ಮೂಲಕ ಪ್ರತಿಯೊಂದು ವಚನ ಖಗೇಂದ್ರ, ಖಗಗಳಲ್ಲಿ ಪರಸ್ಪರ ಭೇದ ಇದೆ, ಅದರಲ್ಲಿ ತಾರತಮ್ಯ ಇದೆ ಅಂತ. ಮತ್ತು ಧ್ವಜ ಪಾದ ಮೂಲಂ ಅಂತ ಹೇಳುವಾಗ ಇವನು ಮೂಲವನ್ನು ಹೋಗಿ ಸೇರಿದೆ ಅಂದರೆ ಪ್ರಾಪ್ಯವಾದಂತಹ ಪಾದ ಮೂಲಕ್ಕೂ ಪ್ರಾಪ್ತ ಆದಂತಹ ಯಾರಿಗೆ ಪರಿಚಿದ್ರಾಜನಿಗೂ ಭೇದ ಇದ್ದಂತಾಯಿತು. ಪಾದ ಇದೆ ಅಂತ ಹೇಳಿದ್ರೆ ನಿರ್ಗುಣ ನಿರಾಕಾರ ಅಲ್ಲ, ಸಗುಣ ಸಾಕಾರ. ಹೀಗೆ ಅಲ್ಲೆಲ್ಲ ಅದು ಮತ್ತು ಮೋಕ್ಷದಲ್ಲಿ ಪಾದ ಬುಡವನ್ನು ಹೋಗಿ ಸೇರಬೇಕಾದ್ರೆ ಅದು ಹೋಗುವವನು ಬೇರೆ, ಹೋಗಿ ಪ್ರಾಪ್ಯನಾದವನು ಬೇರೆ, ಪ್ರಾಪ್ತರು ಬೇರೆ ಅಂತ ಅರ್ಥ ಆಗತ್ತೆ. ಹಾಗಾಗಿ ಇಲ್ಲಿ ಭೇದ ಇದೆ ಅಂತ ಸಮರ್ಥನೆ ಮಾಡಿದ್ದು. ಇಲ್ಲಿ ಹಾಗಲ್ಲ, ಇಲ್ಲಿ ಸಾಯುಜ್ಯ ಎಂಬ ಮೋಕ್ಷವನ್ನು ಕಟಾಕ್ಷೀಕರಿಸಿ ಸಮರ್ಥನೆ ಮಾಡಿದರು. ಆದರೆ ಮೋಕ್ಷದಲ್ಲಿ ಆ ಭೇದ ಇರುವುದು ಅದು ಮಾಯೆ ಇಲ್ಲ, ನಯತ್ರ ಮಾಯಾ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಹಾಗಾಗಿ ಇಲ್ಲಿ ಸಾಯುಜ್ಯ ಶಕ್ತಿಯಿಂದ ಭೇದ ಸೂಚಿತವಾಗಿದ್ದು ಅದು ಅವಿದ್ಯೆ ಹೋದ ನಂತರವೂ ಕೂಡ ಇರೋದರಿಂದಾಗಿ ಅದು ಅವಿದ್ಯೆ ಲವಲೇಶದ ಮೋಕ್ಷದಲ್ಲಿದೆ ಅಂದರೆ ಅದು ಅವಿದ್ಯೆಗೆ ಅಲ್ಲ, ಅಜ್ಞಾನದಿಂದ ಕಲ್ಪಿತವಾದದ್ದಲ್ಲ, ಅದು ಪಾರಮಾರ್ಥಿಕ ಅಂತ ಇಲ್ಲಿ ಹೇಳುವಂಥ. ಹರಿಯ ಸರ್ವಾಂಗದಿ ತುಂಬಿದ್ದ ದೇವರ ಇರವೇ ಸಾಯುಜ್ಯವೆನಿಸುವುದು ಮರುಳಾಗಬೇಡ ಮಾನವ ಸರ್ವೇಶ ನೆತ್ತ ಹರಿಯ ಅನುವ್ರತ ಮುಕ್ತ ರೆತ್ತ. ಅಂದರೆ ಅದನ್ನು ಹೇಳಿದರೆ ದೇವತೆಗಳಿಗೆ ನಾನು ಮೊನ್ನೆ ಹೇಳಿದೆ, ಸೋತ್ವತ್ಯಂಗೇಶು ದೇವಾನ ಮುಕ್ತಿ. ರಾಯರೇ, ಸಾಮಾನ್ಯ ಜನರಿಗೆ ಎಲ್ಲಿ ಮೋಕ್ಷ? ಆರಡ್ನರಿ ಜನರಿಗೆ ಪಾದ ಮೂಲೆ ಬೇಜೆ ಖಗೇಂದ್ರ ಧ್ವಜ ಪಾದ ಮೂಲ ಅಲ್ಲಿ. ಆದರೆ ಇತರ ದೇವತೆಗಳು ಯಾವ ಅಂಗದಿಂದ ಹುಟ್ಟಿದ್ದಾರೋ ಆ ಅಂಗದಲ್ಲಿ ಆಶ್ರಯಿಸ್ಕೊಂಡು ಮತ್ತು ಮೋಕ್ಷದಲ್ಲಿ ಅಲ್ಲಿ ಅಂಗ ಅಲ್ಲಿ ಹೋಗಿ ಸೇರಿದಾಗ ಮೋಕ್ಷ, ಅವರಿಗೆ ಮುಕ್ತಿ ಸ್ಥಾನ ಅದು. ಸೋತ್ಪತ್ತಿಂಗೇಶ ಅದಕ್ಕೆ ಹೇಳಿದರು, ಸಾಯುಜ್ಯದಲ್ಲಿ ಹರಿಯ ಪ್ರತಿಯೊಂದು ಅಂಗದಲ್ಲಿ ದೇವತೆಗಳು ತುಂಬಿರ್ತಾರೆ. ಅಂದರೆ ಹೇಗೆ ತುಂಬಿರೋದು? ಕಣ್ಣಿನಿಂದ ಹುಟ್ಟಿದವನು ಕಣ್ಣನ್ನು ಆಚರಿಸ್ಕೊಂಡಿರ್ತಾರೆ, ಕಿವಿಯನ್ನು ಹುಟ್ಟಿದವರು ಕಿವಿಯನ್ನು ಆಚರಿಸ್ಕೊಂಡಿರ್ತಾರೆ. ಹೀಗೆ ಅದೇ ಸಾಯುಜ್ಯ ಅಲ್ವಾ, ಭಗವಂತನವರಿಗೆ ಸಂಬಂಧ ಬಂತು ಅಂಗದಲ್ಲಿ. ಆಯಿತಾ? ಅಯ್ಯೋ ದೇವರೇ, ಹಾಗಾದರೆ ಹೇಗ್ರಿ? ಆಶ್ರಯ ಕೊಟ್ಟವನು ಆಶ್ರಯ ತಗೊಂಡವರು ಒಂದೇ ಆಗ್ತಾರ? ಮನೆ ಹೋಗಿ ಸೇರಿದವರು ಒಂದೇ ಆಗ್ತಾರ? ಇಷ್ಟು ಗೊತ್ತಾಗಲ್ಲ ನಿನಗೆ ಅಂತ ಹೇಳ್ತಾರೆ. ಮರುಳಾಗಬೇಡ ಅಂದರೆ ಐಕ್ಯ ಇದೆ ಅಂದಾಗ ಹುಚ್ಚುಚ್ಚರಾಗಿ ಮಾತಾಡಬೇಡ. ಮಾನವ ಸರ್ವೇಶ ನೆತ್ತ, ಅವನು ಸರ್ವೇಶ್ವರ, ಇವನು ಹರಿ ಅನುವ್ರತ. ಹರೇರನುವ್ರತ ಅಂತೇಳಿದ್ದಾರೆ ಮೋಕ್ಷದಲ್ಲಿ. ಸುರಾಸುರ ಯತ್ರ ಅರ್ಚಿತ ಹರೇರನುವ್ರತ. ಹರಿಯ ಅನುವ್ರತರಂದರ್ಥೇನು? ಹರಿಯ ಭಕ್ತರು, ಹರಿಯ ಅನುಚರರಾಗಿರ್ತಾರೆ. ಹಾಗಾಗಿ ಹರಿ ಅನುಚರರಾಗಿ ಮೋಕ್ಷದಲ್ಲಿ ಇದೆ ಅಂತ ಹೇಳಿದ ಮೇಲೆ
ಈ ದಾಸಿ ದಾಸರಾದವರಿಗೂ ಮತ್ತು ಈಶರಾದವರಿಗೂ ಎಲ್ಲಿ ರೀ, ಎಲ್ಲಿ ಅಭೇದ ಹೇಳ್ತೀಯ ನೀನು? ಓಹೋ, ನಿಮಗ್ಯಾರು ಹೇಳಿದರು? ಅಲ್ಲಿ ದೇವರು ನಮಗೆ ಒಡೆಯನಾಗಿ, ಮುಕ್ತರಿಗೆಲ್ಲ ಒಡೆಯನಾಗಿದ್ದಾನೆ ಅಂತ, ಸ್ವಾಮಿಯಾಗಿದ್ದಾನಂತ. ಉತಾಮೃತ ತತ್ವಸ್ಯೇಷಾನು ಯದನ್ನೇ ನಾ ತಿರೋಹತಿ ಅಂತುಂಟರೆ. ಮುಕ್ತಾನಾಂ ಪರಮಾಗತಿ. ಅಲ್ಲಿ ಅಮೃತತ್ವಸ್ಯ ಈಶಾನ, ಅಮೃತತ್ವ ಅಂದರೆ ಸ್ವಪ್ರತ್ಯಯ ಸಮುದಾಯ ಅರ್ಥದಲ್ಲಿ, ಅಮೃತ ಅಂದರೆ ಮುಕ್ತರು, ಮುಕ್ತ ಸಮುದಾಯಕ್ಕೆ ತ್ವಪ್ರತ್ಯಯ ಜನತಾ ಅಂದರೆ ಏನರ್ಥ ಹೇಳಿ? ಜನತಾ ಅಂದರೆ ತಲ್ಪ್ರತ್ಯಯ ಸಮೂಹ ಅರ್ಥದಲ್ಲಿ. ಹಾಗೆ ಅಮೃತತ್ವ ಎಂಬಲ್ಲಿ ತ್ವಪ್ರತ್ಯಯ ಸಮೂಹ ಅರ್ಥದಲ್ಲಿ, ಅಮೃತ ವರ್ಗಕ್ಕೆ, ಮುಕ್ತ ವರ್ಗಕ್ಕೆ ಈಶಾನ ಪರಮಾತ್ಮ ಸ್ವಾಮಿ. ಓ ಆಯ್ತಾ, ಮುಗಿತ. ಮೋಕ್ಷದಲ್ಲಿ ದೇವರು ಈಶ, ಮುಕ್ತರು ದಾಸರಾಗಿರ್ತಾರಂದರೆ ಮತ್ತೆ ಅಲ್ಲಿ ಭೇದ ಬಂತೆ ಇರುತ್ತಲ್ಲ. ರಾಜಭೃತ್ಯ ಭೇದ ಇಲ್ವಾ? ಮುಕ್ತರಿಗೆಲ್ಲ ದೇವರು ರಾಜ ಅಂತ ಹೇಳಿದೆ ಬಿಟ್ಟರೆ ಅವನು ರಾಜ ಮತ್ತು ದಾಸ ಭೂತಾದ ಮುಕ್ತರು ಅಲ್ಲಿ ಭೇದ ಸಿದ್ಧ ಆಯಿತು. ಅಯ್ಯೋ ದೇವರೇ, ನೀನು ಐಕ್ಯ ಹೇಳಿಬಿಟ್ರೆ ಅದೇ ಹೇಳ್ತಾರೆ. ಒಂದು ವೇಳೆ ವಾದರಾಜ ಈಗ ನೋಡಿ, ಮೋಕ್ಷಕ್ಕೆ ಹೋದ ನಂತರ ಇಷ್ಟೊತ್ತರೆಗೆ ರಹಿಸ್ತಾ ಇದ್ದಾನೆ ದೇವರು. ಯಾಕೆ? ಸಂಸಾರದಲ್ಲಿ ಎಲ್ಲವರ ಮೇಲೆ ಏನು ಮಾಡ್ತಾನೆ? ಪ್ರಭುತ್ವವನ್ನು ಸಾಧನೆ ಮಾಡ್ತಾ ಇದ್ದಾನೆ. ಅವನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ಅವರಿಗೆಲ್ಲ ನಿಯಾಮಕನಾಗಿದ್ದಾನೆ, ಅವರ ಮೇಲೆ ಪ್ರಭುತ್ವ ಇದೆ. ಒಂದು ವೇಳೆ ಮೋಕ್ಷಕ್ಕೆ ಹೋದ ನಂತರ ದೇವರಿಂದ ಐಕ್ಯ ಹೊಂದಿದರೆ, ಅಲ್ಲಿ ಈಶದಾಸಭಾವ ಇಲ್ಲ ಅಂದರೆ, ದೇವರು ಮೋಕ್ಷ ಕೊಟ್ಟಿದ್ದರಿಂದ ಏನಾಗತ್ತೆ? ಅವನಿಗೆ ಜೀವನ ಮೇಲೆ ಪ್ರಭುತ್ವವೇ ಹೊರಟೋಗುತ್ತೆ. ಅಂತಾದರೆ ಅಧಿಕಾರ ಯಾರು ಬಿಡ್ತಾರೆ? ಅಧಿಕಾರ ಬಿಟ್ಕೊಡ್ಲಿಕ್ಕೆ ಯಾರು ತಯಾರಿರ್ತಾರೆ? ಮೋಕ್ಷ ಕೊಟ್ಟಿದ್ದರಿಂದ ಐಕ್ಯವನ್ನು ಹೊಂದಿಬಿಟ್ರೆ ಯಾರು ಜೀವ ಒಂದೇ ಪರಮಾತ್ಮ, ಅವಾಗ ಈಶತ್ವ ಇಲ್ಲವೇ ಇಲ್ಲ ಪರಮಾತ್ಮನಿಗೆ. ಆದರೆ ಜೀವನ ಮೇಲೆ ಇಷ್ಟೊತ್ತರೆಗೆ ಈಶತ್ವವನ್ನು ಸಾಧಿಸಿದವನು, ಪ್ರಭುತ್ವವನ್ನು ಸಾಧಿಸಿದವನು ಮೋಕ್ಷ ಕೊಟ್ಟದ್ದಕ್ಕೆ ಐಕ್ಯ ಹೊಂದಿದರೆ ಈಶತ್ವವೇ ಹೊರಟೋಗೋದಾದರೆ ಯಾರು ತಾನೇ ಆ ಅಧಿಕಾರ ಒಂದು ಈಶತ್ವ ಅಧಿಕಾರವನ್ನು ಕಳ್ಕೊಳ್ಳಿಕ್ಕೆ ತಯಾರಿದ್ದಾರೆ? ಒಂದು ಪಕ್ಷಕ್ಕೆ ಐಕ್ಯ ಆಗಿದ್ದರೆ, ಮೋಕ್ಷಕ್ಕೆ ಹೋದ ನಂತರ ಐಕ್ಯ ಆಗೋದಾದರೆ, ಈ ಶಕ್ತಿ ಹೊರಟೋದ್ರಿಂದಾಗಿ ದೇವರು ಬುದ್ಧಿವಂತನಾದ್ರಿಂದಾಗಿ ಏನು ಮಾಡ್ತಾ ಇರಲಿಲ್ಲ, ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ. ಅಧಿಕಾರ ಕಳ್ಕೊಳ್ಬೇಕಲ್ಲ, ಜೀವನ ಮೇಲೆ ಪ್ರಭುತ್ವನೇ ಕಳ್ಕೊಳ್ಬೇಕಾಗಲ್ಲ. ಹಾಗಾದ್ರೆ ಆದರೂ ಕಣ್ಣು ಮುಚ್ಕೊಂಡು ಕೊಡ್ತಾ ಇದ್ದಾನೆ ಅಂದರೆ ಏನರ್ಥ? ಮೋಕ್ಷ ನಂತರ ಅಲ್ಲಿ ಏನಾಗಿರ್ತಾರೆ? ಅವರು ಪರಮಾತ್ಮ ದಾಸರಾಗಿರ್ತಾರೆ. ಹಾಗೆ ಇಷ್ಟು ಚೆನ್ನಾಗಿ ವೇದ ಶ್ರುತಿ ಈಶತ್ವವನ್ನು ಹೇಳುವ ಮೂಲಕ ಮುಕ್ತರಿಗೂ ಜೀವರಿಗೂ ಏನು ಹೇಳ್ತಾ ಇದೆ? ಭೇದ ಹೇಳುವಾಗ ಮೋಕ್ಷದ ತನ್ನ ಮಾತಿಗೆ ವಿರುದ್ಧವಾಗಿ ಐಕ್ಯವನ್ನು ಹೇಗೆ ಹೇಳಿ ಸಾಧ್ಯ? ತನ್ನ ಮಾತಿಗೆ ವಿರುದ್ಧವಾಗಿ ತಾನು ಮಾತಾಡುತ್ತಾ? ಬಹಳ ಚೆನ್ನಾಗಿ ಹೇಳಿದ್ದಾರೆ ರಾಯರೇ. ಸೋಮೃ ಅಲ್ಲಿ ಪೂರ್ಣ ಸೂಕ್ತ, ಸೋಮೃತಸ್ಯ ಅಭಯಸ್ಯೇಷೋ ಮರ್ತ್ಯಮನ್ನಂ ಯದತ್ಯಗಾತ್ ಅಂತ. ಅಲ್ಲಿ ಕೆಲವರು ಏನರ್ಥ ಮಾಡಿದರು, ಸಾಯನ ಭಾಷ್ಯ ನೋಡಿ, ಅಮೃತತ್ವಸ್ಯಂದ ನೀವು ಕೈಯಿಂದ ಹಾಕಿಕೊಂಡು ಅರ್ಥ ಮಾಡ್ತೀರಾ? ಅಮೃತ ಅಂದರೆ ಮುಕ್ತ, ಅಮೃತತ್ವ ಅಂದರೆ ಮುಕ್ತ ವರ್ಗ, ಅವರಿಗೆ ದೇವರು ಒಡೆಯ ಅಂತ ಹೇಳಿದ್ದಾರೆ. ಅದಕ್ಕೆ ಎರಡು ರೀತಿಯಾಗಿ ಅವರು ಖುಷಿ ಅದನ್ನು ಸೊಳ್ಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು, ಅದು ಮುಖ್ಯ ಮೋಕ್ಷ ಅಲ್ಲ ರಾಯರೇ, ಮುಖ್ಯ ಮೋಕ್ಷ ಅಲ್ಲ, ಗೌಣ ಮೋಕ್ಷದಲ್ಲಿ ಹಾಗೆ ಒಂದು ಅದು ಟುಸ್ ಮಾಡಿಬಿಡ್ತಾರೆ. ಇನ್ನೊಂದೇನಂತ ಹೇಳಿಬಿಟ್ಟಲ್ಲ, ಅಮೃತತ್ವ ಅಂದರೆ ಮುಕ್ತರಿಗಂತ ಅರ್ಥ ಅಲ್ಲ, ದೇವತೆಗಳು ಅಂತ. ಅಮೃತತ್ವಸ್ಯ ಅಂದರೆ ದೇವತ್ವ ಈಶಾನ, ಅಥವಾ ತ್ವಪ್ರತ್ಯಕ ವರ್ಗ ಅಂದರೆ ದೇವತೆಗಳ ಗುಂಪಿಗೆ ಒಡೆಯತ್ತೆ, ಮುಕ್ತರ ಗುಂಪಿಗೆ ಒಡೆಯ ಅಂತ ಹೇಳಿಲ್ಲ. ಆದರೆ ಮೋಕ್ಷದ ಐಕ್ಯ ಹೇಳ್ಬೋದು ಅಂತಲ್ಲ ಈಗ ಹೇಳಿದ್ರೆ ಕದೀಮರೆ ಹಾಗೆ ಅರ್ಥ ಮಾಡಬೇಡಿ ಅಂತ ಪುರುಡು ಸೂಕ್ತ ಹೇಳ್ತಾ ಇದೆ ಭಾಗವತದಲ್ಲ. ಪುರುಡು ಸೂಕ್ತದ ಅರ್ಥವನ್ನೇ ಭಾಗವತ ಹೇಳ್ತಾ ಇದೆ ದ್ವಿತೀಯ ಸ್ಕಂದದಲ್ಲಿ. ಅಲ್ಲಿ ಅಮೃತತ್ವಸ್ಯ ಅಂತ ಸಾಯಣ ಭಾಷೆ ರೀತಿಯ ದೇವತ್ವಸ್ಯ ಅಂತೂ ಅರ್ಥ ಅಲ್ಲ. ಅಥವಾ ದೇವತಾ ವರ್ಗಸ್ಯ ಈಶಾನ, ಮುಕ್ತರಿಗೆ ಈಶಾನ್ ಅಂತ ಹೇಳಿಲ್ಲ. ಮೋಕ್ಷದ ಐಕ್ಯವೇ ಇರೋದು ಅಂತ ಸಾಯಣ ಹೇಳಲಿಕ್ಕಾಗಲಿಲ್ಲ. ಯಾಕೆ? ವ್ಯಾಖ್ಯಾನ ಮಾಡ್ತಾ ಇದೆ. ಯಾವುದು? ಭಾಗವತ. ಏನಂತ? ಸೋ ಅಮೃತಸ್ಯ ಅದಕ್ಕೆ ಅರ್ಥ ಬರುತ್ತದೆ ಅಭಯಸ್ಯ ಅಂತ. ಅಮೃತಸ್ಯ ಎಂಬುದಕ್ಕೆ ಅಭಯಸ್ಯ ಅಂತ, ಅಮೃತ ಶಬ್ದಕ್ಕೆ ಭಯರಹಿತರಾದ ದೇವತೆ ಮುಕ್ತವೇ ಅಂತ ಅರ್ಥ ಮಾಡಬೇಕು. ನೀವು ದೇವತೆಗಳಂತ ಅರ್ಥ ಮಾಡಬೇಡಿ ಅಂತ ಅದೇ ವ್ಯಾಖ್ಯಾನ ಮಾಡ್ತದೆ. ಅಭಯ ಅಂದರೆ ಯಾರು? ಭಯ ಇಲ್ಲದವರು ಯಾರು? ಮುಕ್ತರು ಮಾತ್ರ ಭಯ ಇಲ್ಲದವರು. ದೇವತೆಗಳಿಗೂ ಭಯ ಇದೆ. ಯಾರು ಹೇಳಿದ್ರು ನಿಮಗೆ? ಹೇಳಿ, ಪ್ರಮಾಣ ಕೊಡಿ, ಕೊಟೇಶನ್ ಕೊಡಿ.
ದೇವತೆಗಳ ಭಯ ಇದೆ ಅಂದ್ರೆ ಏನ್ ಆಧಾರ? ಸೂರ್ಯ ಭೀಷಸ್ಮಾದಗ್ನಿತ್ಯೇಂದ್ರಚ ಪ್ರತ್ಯುರ್ಧಾವತಿ ಪಂಚಮ ಇತಿ. ಇನ್ನೊಂದು, ಬ್ರಹ್ಮದೇವರಿಗೂ ಭಯ ಇದೆ. ದೇವರು ಅವರು ಸೃಷ್ಟಿ ಮಾಡಿದಂತ ಬಾಯ ನುಂಗ್ಲಿಕ್ಕೆ ಬಂದ್ರೆ ಭಾಣ ಅಂತ ಶಬ್ದ ಮಾಡಿ ಭಯಪಟ್ರಂತ. ದಿವಾರಂ ಭಯಮೇವ ಚ, ಚತುರ್ವಾರಂ ಅಜ್ಞಾನ ದಿವಾರಂ ಭಯಮೇವ ಚ. ಎಲ್ಲ ಸತ್ಯ ಭಯ ತೊಡಸಿದ್ದಾರೆ. ಹಾಗಾದ್ರೆ ಅವರಿಗೂ ಭಯ ಇದೆ. ಬ್ರಹ್ಮದ ಸಂಸಾರಿ ಬ್ರಹ್ಮನಿಗೂ ಭಯ ಇದೆ. ಹಾಗಾದ್ರೆ ಭಯ ಇಲ್ದಿದ್ದವನು ಯಾರು? ಸೋ ಅಭಯಂ ಪ್ರತಿಷ್ಠಾಂ ಹಿಂದತೆ. ಯಾರಿಗೆ ಭಯ ಇಲ್ಲ? ಮುಕ್ತರಿಗೆ ಮಾತ್ರ. ಹಾಗಾದ್ರೆ ಅಮೃತ ಅತ್ಯಂತ ದೇವತೆಗಳಂತ ಅರ್ಥ ಮಾಡಬಾರ್ದು. ದೇವತೆಗಳು ಭಯ ಇದೆ. ಹಾಗಾದ್ರೆ ಭಯರಹಿತಂದ್ರೆ ಯಾರಂತ ಅರ್ಥ ಮಾಡಬೇಕು? ಸೋ ಅಮೃತಸ್ಯ ಅಭಯಸ್ಯೇಷೋ ಮರ್ತ್ಯಮನ್ನಂ ಯದತ್ಯಗಾತ್. ಎರನ್ನೇನ ಅಂತ ಉಂಟು, ಅನ್ನೇನ ಅಂತ ತೃತೀಯ ವ್ಯಕ್ತಿಗೆ ಅನ್ನಂ. ಯಾವ ಕಾರಣದ ಸಂಸಾರದಲ್ಲಿ ಮರಣಶೀಲನಾದ ಹುಟ್ಟು ಸಾವು ಚಕ್ರಕ್ಕೆ ಸಿಗೋ ದೇವರಿಂದ ತಿನ್ನಲ್ಪಡುವ, ತಿನ್ನಲ್ಪಡುವ ಅಂದರೆ ನಾಶವನ್ನು ಹೊಂದಲ್ಪಡುವ ಸಂಸಾರಿ ಜೀವನನ್ನು ಎದತ್ಯದ ಅವನ ಮೇಲೆ ಪ್ರಭುತ್ವನ ಸಾಧ್ಯ ಅವನನ್ನು ಮೀರಿಸಿದ್ದಾರೆ. ಸಂಸಾರ ದಶೆಯಲ್ಲಿ ಸಂಸಾರಿ ಜೀವನನ್ನು ಅತಿಕ್ರಮಿಸಿ ಅವನ ಮೇಲೆ ಪ್ರಭುತ್ವ ಸಾಧನವನ್ನು ಅವನಿಗಿಂತ ಉತ್ತಮನಾಗಿದ್ದಾನೆ. ಆದ್ದರಿಂದಾಗಿ ಮೋಕ್ಷದಲ್ಲಿಯೂ ಕೂಡ ಆ ಮುಕ್ತ ವರ್ಗಕ್ಕೆ ಅವನು ಒಡೆಯ. ಸಂಸಾರದಲ್ಲಿ ಯಾವ ಕಾರಣದ ಒಡೆಯನಾದನು? ಮುಕ್ತಿಯಲ್ಲಿ ಅವನು ಒಡೆಯ. ಯಾಕೆ? ಯಾಕೆ? ಯಾರು ಅಧಿಕಾರ ಕಂಡುಕೊಳ್ಳಿಕ್ಕೆ ತಯಾರಿಲ್ಲ ಇದೆ ಅಲ್ಲಿ. ಯದನ್ನೇನಾತಿರೋದಿಲ್ಲ ಸುರುಳು ಸೂಕ್ತದಲ್ಲಿದೆ ತೃತೀಯ. ಇಲ್ಲೇನು ಮಾಡಿದ್ರು? ಮರ್ತ್ಯಮನ್ನಂ ಯದತ್ಯಗಾತ್ ಅನ್ನಂ ಎನ್ ಅನ್ನೇನಾ ಎಂಬ ತೃತೀಯ ವ್ಯಕ್ತಿಗೆ ಅನ್ನಂ ಅಂತ ದ್ವಿತೀಯ ಭಕ್ತಿ ಅರ್ಥ ಮಾಡಿದರು. ಅದು ಯಾಕೆ ವಿಚಿತ್ರ ಉಂಟು? ಸುರುಳು ಸೂಕ್ತದಲ್ಲಿ ತೃತೀಯ ಭಕ್ತಿ ಇದೆ, ಯದನ್ನೇನ ಅಂತುಂಟು. ಇಲ್ಲಿ ಅದನ್ನ ಮರ್ತ್ಯಮನ್ನಂ ಆ ತೃತೀಯ ಭಕ್ತಿಗೆ ದ್ವಿತೀಯ ವಿಭಕ್ತಿ ಅಂತವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಯಾಕೆ ಹಾಗೆ ಮಾಡ್ತಾ ಇರಲಿ ರಾಯರೇ? ಹೋಗಿ ಹುಚ್ಚುಚ್ಚರಾಗಿ ಮಾಡೋದ? ಎಲ್ಲಿ ತೃತೀಯ ವಿಭಕ್ತಿ ಹೇಳಬೇಕು, ಎಲ್ಲಿ ದ್ವಿತೀಯ ವಿಭಕ್ತಿ ಹೇಳಬೇಕು, ಅಲ್ಲಿ ತೃತೀಯ ವಿಭಕ್ತಿ ಹೇಳಿದ್ರು ಏನು ವ್ಯತ್ಯಾಸ ಮಾಡಿದ್ರು, ಏನು ಪುರುಷಾರ್ಥ ಸಿಗುತ್ತೆ? ವೇದದಲ್ಲಿ ಯಾಕೆ ಹೀಗೆ ವ್ಯತ್ಯಾಸ ಮಾಡಿದ್ರು ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಎರಡೂ ಇಟ್ಕೊಳ್ಬೇಕು ಅಂತ ಅಂದರೆ ಯದನ್ನೇನ ಅಂತ ತೃತೀಯ ವಿಭಕ್ತಿ ಇಟ್ಕೊಳ್ಬೇಕು, ಯದನ್ನಂ ಅಂತ ದ್ವಿತೀಯ ವಿಭಕ್ತಿ ಇಟ್ಕೊಳ್ಬೇಕು. ಹಾಗಾಗಿ ತೃತೀಯ ವಿಭಕ್ತಿಯನ್ನು ವೇದದಲ್ಲಿ ಹೇಳಿದರು, ತೃತೀಯ ವಿಭಕ್ತಿ ಅಂತ ಇಟ್ಕೊಳ್ಬೇಕು ಅಂತ. ದ್ವಿತೀಯ ವಿಭಕ್ತಿ ಅಂತಾಗಿ ಇಟ್ಕೊಳ್ಬೇಕಂತ ಎಲ್ಲಿ ಹೇಳಿದರು? ಭಾಗವತದಲ್ಲಿ ಹೇಳಿದರು. ಅಂದರೆ ಅರ್ಥ ಏನು ಗೊತ್ತುಂಟು ನಿಮಗೆ? ಮುಕ್ತಿರಿಗೆಲ್ಲ ಒಡೆಯ ಅಂದರೆ ಯಾರಿಗೆ ಈಗ ಲೇಟೆಸ್ಟ್ ಮುಕ್ತರಾಗಿದ್ದಾರಲ್ಲ. ನಿಮಗಂತ ಮೊನ್ನೆ ಏನು ಹೇಳಿದ್ದು ಯುಕ್ತಿ ಹೇಳಿ ನೀವು ಏನಂದರೆ, ದೇವರ ಅನಾದಿ ಕಾಲದಿಂದ ಮುಕ್ತ, ಇವನು ಲೇಟೆಸ್ಟ್ ಮುಕ್ತನಾಗಿದ್ದಾನೆ. ಮೊನ್ನೆ ತಾನೇ ಮುಕ್ತನಾಗಿದ್ದ, ಮೊನ್ನೆ ತಾನೇ ಮುಕ್ತನಾದವನಿಗೂ ಅನಾದಿ ಕಾಲದ ಮುಕ್ತನಾದವನಿಗೂ ಭೇದ ಇಲ್ವಾ? ವಿರುದ್ಧ ಧರ್ಮ ಇರುವುದರಿಂದಾಗಿ ಅದು ಒಬ್ಬರು ಪೋರ ಪ್ರಶ್ನೆ ಮಾಡ್ತಾನೆ. ಸ್ವಲ್ಪ ಓದ್ಕೊಂಡು ನನ್ನ ಮಧು ಸಿದ್ಧಾಂತ ಅವನು ಹೇಳ್ತಾನೆ, ನಮ್ಮ ತಾಯಿ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಹಾಗಾದರೆ ಈಕ್ವಲ್ ಆಗಿ ವಿರುದ್ಧ ಧರ್ಮ ಇಲ್ವೇ ಇಲ್ಲ? ಲೇಟೆಸ್ಟ್ ಯಾರು ಮುಕ್ತರಾಗಿದ್ದಾರೆ ಅವರಿಂದ ದೇವರಿಗೆ ನಿತ್ಯ ಮುಕ್ತ, ದೇವರಿಗೆ ಇದೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಲ್ಲ, ಇಬ್ಬರು ನಿತ್ಯ ಮುಕ್ತರು. ಹಾಗಾದ್ರೆ ಅಲ್ಲಿಂದ ಏನು ಬರಲಿ, ಅಭೇದ ಬರಲಿ ಅಂತ ಹೇಳಿದ್ರೆ ಏನು ಉತ್ತರ ಕೊಡ್ತೀನಿ? ಉತ್ತರ ಏನು ನಿಮ್ಮದು? ಸ್ವಲ್ಪ ಆಚೆ ನೋಡಬೇಕಾಗತ್ತೆ, ಹೌದಲ್ಲ? ಏನ್ರೇ ನಿಮ್ಮ ಯುಕ್ತಿ ಏನು? ನಿಮ್ಮ ಯುಕ್ತಿ ಏನು ಹೇಳಿ? ನಿತ್ಯ ಮುಕ್ತತ್ವ ದೇವರಿಗಿದೆ, ಜೀವನ ನಿತ್ಯ ಮುಕ್ತತ್ವ ಇಲ್ಲ, ಮನ ತಾನೇ ಮುಕ್ತನಾದದ್ದು ಅಂತ. ಹಾಗಾಗಿ ಅಲ್ಲಿಂದ ವಿರುದ್ಧ ಧರ್ಮ ಬಂತು ಅಂತ. ಲಕ್ಷ್ಮೀ ನಾರಾಯಣರಲ್ಲಿ ನಿತ್ಯ ಮುಕ್ತತ್ವ ಇಬ್ಬರಲ್ಲಿ ಸಮಾನ, ವಿರುದ್ಧ ಧರ್ಮ ಇಲ್ಲ. ಹಾಗೆ ಒಂದಾಗಲಿ ಮತ್ತೆ ನಮ್ಮ ಪ್ರಶ್ನೆ ಬರುತ್ತೆ, ಅದಕ್ಕೆ ಬೇರೆ ಇರ್ತೇವೆ ನಾವು. ಲೇಟೆಸ್ಟ್ ಮುಕ್ತರಾದವರಿಗೂ ಮತ್ತೆ ಪರಮಾತ್ಮನಿಗೂ ಯುಕ್ತಿ ಇದು ಭೇದ ಸಮರ್ಥನೆ ಮಾಡಲಿಕ್ಕೆ. ಲಕ್ಷ್ಮಿಗೆ ಬೇರೆ ಅಂತ ತಗೊಳ್ತೇವೆ, ಅರ್ಥ ಆಯ್ತಾ?
ಅದು ಶ್ರೀರತ್ರ ರೂಪಿಣ್ಯುರಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿ ಬಿಹಿ ಪ್ರಿಯಂಕಾಶ್ರಿತ ಪ್ರಿಯಕರ್ಮ ಗಾಯತಿ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಪರಮಾತ್ಮನ ಪಾದ ಕಮಲಕ್ಕೆ ಯಾವಾಗಲೂ ಸೇವೆ ಮಾಡ್ತಾ ಇರ್ತಾಳೆ. ಶ್ರೀರತ್ಯ ರೂಪಿಣ್ಯುರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿ ಬಿಹಿ ಬಾಳ ರೂಪವನ್ನು ತೊಟ್ಟು ಅವಳು ಏನು ಮಾಡ್ತಾಳೆ, ಪರಮಾತ್ಮನನ್ನು ಸೇವೆ ಮಾಡ್ತಾ ಇರ್ತಾಳೆ. ಹಾಗರಲ್ಲಿ ಸೇವೆಯ ಸೇವಕ ಭಾವ ಲಕ್ಷ್ಮೀನಾರಾಯಣರಿಗೆ ಇರೋದರಿಂದಾಗಿ ಅಲ್ಲಿ ಭೇದ ಅಂತ, ಲಕ್ಷ್ಮಿಗೂ ಪರಮಾತ್ಮನಿಗೂ ಭೇದ ಹೇಳಬೇಕು ಅಷ್ಟೇ, ಅದಕ್ಕೆ ಯುಕ್ತಿ ಬೇರೆ. ಆದರೆ ಜೀವರಿಗೂ ಮುಕ್ತರಿಗೂ ವಿಷಯದಲ್ಲಿ ಮಾತ್ರ ಈ ಯುಕ್ತಿ ಹೇಳಿ. ಅಲ್ಲಿ ಬಹಳ ಯಾಕೆ ಹೇಳಿದ್ರಂತ ನೋಡಿ, ನೀವು ಈ ಸಂಸಾರಿ ಜೀವನನ್ನು ಮಾತ್ರ ತಗೊಳ್ಳಿ, ಸಂಸಾರಿ ಜೀವ ಮುಕ್ತನಾಗ್ತಾನೆ, ಲೇಟೆಸ್ಟ್ ಮುಕ್ತನಾಗಿದ್ದಾನೆ, ಅವನಿಗೂ ದೇವರಿಗೂ ಭೇದ ಅಂತ ಇಷ್ಟೇ ಅಲ್ಲ. ಮತ್ತೆ ಯಾರಿಗೆ ಯದನ್ನೇನ ತಿರೋಹತಿ ಅನ್ನೇನ ಸಹ ಅನ್ನಂ ತಿರೋಹತಿ, ಅನ್ನ ಜೊತೆಗೆ ಅನ್ನವನ್ನು ಮೀರಿ ನಿಂತಿದ್ದಾರೆ. ಅನ್ನೇನ ಸಹ ಅಂದರೆ ಅಲ್ಲಿ ಅನ್ನ ಅಂದರೆ ಪರಮಾತ್ಮನಿಗೆ ಭೋಗ್ಯಳಾದವಳು ಯಾರು? ಪರಮಾತ್ಮ ಯಾರನ್ನು ಭೋಗಿಸ್ತಾನೆ? ಲಕ್ಷ್ಮಿಯನ್ನು. ಅಷ್ಟೇ ಅಲ್ಲ, ಅವಳು ಏನು ದಕ್ಷಿಣಾನ್ನಮ್ಮನುತೇ ಯೋನ ಆತ್ಮ, ದಕ್ಷಿಣಾದೇವಿ ಅನ್ನಾಭಿಮಾನಿಯಾಗಿದ್ದು ಅನ್ನ ಅನ್ನಿಸ್ಕೊಂಡಿದ್ದಾಳೆ. ಯಾವುದನ್ನ? ಪರಮಾತ್ಮನಿಗೆ ಅನ್ನ ಯಾವುದು? ಅನ್ನ ಅಂದ್ರೆ ತರ್ಪಕ, ತೃಪ್ತಿ ಕೊಡ್ತಕ್ಕಂಥದ್ದು ಯಾವುದು ಹೇಳಿ? ದಕ್ಷಿಣ ಅನ್ನಂ ಬೃಹತಿ ಸಹಸ್ರ, ಅರ್ಥ ಆಯ್ತಾ? ಸಾವಿರ ಬೃಹತಿ ಛಂದಸ್ಸಿನಲ್ಲಿರುವ ಸಾವಿರ ಋಕ್ಕುಗಳು, ಅದು ಎಷ್ಟಿದೆ? 36,000 ಅಕ್ಷರ. ಅದರಲ್ಲಿ ಸ್ವರಾಕ್ಷರ ವ್ಯಂಜನಾಕ್ಷರ ಎಷ್ಟಾಯ್ತು? 72,000 ರೂಪಗಳು, 36,000 ಪುರುಷ ರೂಪ, 36,000. ಇದು ಯಾವುದರಲ್ಲಿ ಹೇಳಲ್ಪಟ್ಟಿದೆ? ಬೃಹತಿ ಸಹಸ್ರದೆ. ಅದನ್ನು ಕೊಂಡಾಡ್ತಕ್ಕಂಥದ್ದಂದರೆ ಆ ದೇವ ಪರಮಾತ್ಮನಿಗೆ ಅತ್ಯಂತ ತೃಪ್ತಿ ಉಂಟು ಮಾಡತ್ತಂತೆ. ಅದಕ್ಕೆ ದೇವರಿಗೆ ತೃಪ್ತಿದಾಯಕವಾಗಿ ಅದನ್ನ ಬೃಹತಿ ಸಹಸ್ರ ಮುಖ್ಯತಃ ವಿಷ್ಣುವರನ್ನ ತದನುಜ್ಞೆಯ ವಾಯುವರಭಿ ವಾಯುದೇವರಿಗೆ ಅದನ್ನ ತರ್ಪಕ. ಹಾಗಾಗಿ ಆ ಬೃಹತಿ ಸಹಸ್ರ ಅನ್ನಕ್ಕೆ ಅಭಿಮಾನಿ ಯಾರು? ದಕ್ಷಿಣಾದೇವಿ. ಹಾಗಾದ್ರೆ ಈಗ ಅನ್ನ ಅಂದ್ರೆ ಏನರ್ಥ ಆಯ್ತು? ಈಗ ಅನ್ನೇನ ಅಂದ್ರೆ ನಿತ್ಯ ಮುಕ್ತಳಾದ ಅನ್ನಾಭಿಮಾನಿಯಾದ ಲಕ್ಷ್ಮಿಯ ಜೊತೆಗೆ ಅವರನ್ನು ಸೇರಿಸ್ಕೊಳ್ಬೇಕಂತ ಅರ್ಥ. ಅನ್ನಂ ಈ ಸಂಸಾರಿ ಜೀವರನ್ನ ಭಗವಂತ ಏನ್ ಮಾಡಿದ್ದಾರೆ? ಅನ್ನೇ ಯದನ್ನೇನ ತಿರೋಹತಿ, ಲಕ್ಷ್ಮಿಯಿಂದ ಒಡಗೂಡಿದ ಈ ಯಾವ ಈ ಮುಕ್ತ ಜೀವನನ್ನ ಮೀರಿಸಿ ನಿಂತಿದ್ದಾರೆ. ಯಸ್ಮಾತ್ ಅನ್ನೇನ ಸಹ ಅನ್ನಂ ತಿರೋಹತಿ, ಅನ್ನೇನ ಸಹ ಅಂದರೆ ಲಕ್ಷ್ಮಿಯನ್ನು ಸೇರಿಸ್ಕೊಂಡು ಸಂಸಾರಿ ಜೀವರನ್ನು ಸೇರಿಸ್ಕೊಂಡು ಅವ ಮೀರಿ ನಿಂತಿದ್ದಾನೆ. ಹಾಗಾಗಿ ಅವನು ಮೋಕ್ಷದಲ್ಲಿಯೂ ಕೂಡ ಇದಕ್ಕೆ ಅಧಿಪತಿಯಾಗಿ ಇರ್ತಾನೆ. ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಜೊತೆಗೆ ಯಾಕೆ ಅಂದ್ರೆ ಏನು ಹೇಳೋದು? ಯಾಕೆ ಅಂದ್ರೆ ನೋಡ್ಕೋ, ಆಗೆಲ್ಲ ಹೇಳಿದ್ ಮರ್ತು ಬಿಟ್ರೆ ಯಾರಿಗೆ? ಅನ್ನೇನ ಸಹ ಅನ್ನಂ ತಿರೋಹತಿ ಹೇಳಿ ಆಯ್ತಲ್ಲ, ಎಷ್ಟು ಹೇಳೋದು? ಒಂದೊಂದು ಸತಿ ಹೇಳೋದು ಅಷ್ಟೇ, ಕೇಳಬೇಕಷ್ಟೇ. ಸೇವೆಯ ಸೇವಕ ಭಾವ ಇದೆ ಅಂತೆಲ್ಲ ಹೇಳಿ ಆಯ್ತು, ಅಷ್ಟು ಸತಿ ಹೇಳಿ ಮರ್ತು ಬಿಟ್ರೆ ಏನು ಮಾಡೋದು? ಅದಕ್ಕೊಂಚೂರು ಈಗ ಹೇಳೋಣ ಅಂತ ಅನಿಸ್ತಾ ಇದೆ. ಅಹಮನ್ನ 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 ಅಹಮನ್ನಾದೋಹಮನ್ನಾದೋಹಮನ್ನ ಅನ್ನ ಅಂದರೆ ದೇವರಿಗೆ ಅನ್ನ ಯಾರು? ಅನ್ನಾಭಿಮಾನಿ ಅನ್ನ ದೇವರಿಗೆ ಅನ್ನ ಯಾರು? ಅದಾಯ್ತು, ಒಂದು ಆಯ್ತು, ಮತ್ತೆ ಪುನಃ ಅದೇ ಹಳೆಯದೇ ಇಟ್ಟು ತೆಗಿಬೇಡಿ, ನೀವು ಬೇರೆ ಒಂದು ಅರ್ಥ ಹೇಳಬೇಕಂತ ಅಂದ್ಕೊಂಡಿದ್ದೇನೆ. ಅನ್ನ ಅಂದರೆ ಅಹಮನ್ನ ಅಹಮನ್ನ ಅಹಮನ್ನಂ, ಎಲ್ಲ ಜೀವರಾಶಿಗಳಿಗೆ ಉಪಜೀವ್ಯನಾಗಿರುವವನು ಯಾರು? ಅಥವಾ ಪರಮಾತ್ಮನಿಗೆ ಭೋಗ್ಯ ತಿಂತಾನೆ ಪರಮಾತ್ಮನಿಗೆ ಅನ್ನ ಯಾರು? ಬ್ರಹ್ಮಚಕ್ಷತ್ರಿಕ ಉಭಯ ಓದನಂ ಭವತಃ
ರಾಮನ ಜಾತಿಗೆ ಅಭಿಮಾನಿ ಚತುರ್ಮುಖ ಬ್ರಹ್ಮದೇವರು ಅವರನ್ನ ಬಾಯ್ ಹನಿ ಅನ್ನಂಕರಿಸೆ ಬಾಯಿ ತರದಾಗ ಅನ್ನ ಹೌದಲ್ಲ ಮತ್ತೆ. ಹಾಗಾಗಿ ಅನ್ನೇನ ಅನ್ನಂತಿರುವುದಂದ್ರೆ ಇಡೀ ಜೀವರಾಶಿಗಳಲ್ಲಿ ಉತ್ತಮನಾದ ಪರಮಾತ್ಮನಿಗೆ ಮುಖ್ಯ ಅನ್ನ ಅನ್ನಿಸ್ಕೊಂಡ ಚತುರ್ಮುಖನ ಸಹಿತವಾಗಿ ಸಾಮಾನ್ಯ ಅನ್ನ ಅಂದರೆ ಮರಣಕ್ಕೆ ಒಳಗಾಗುವ ಸಂಸಾರ ಜೀವರಾಶಿಗಳನ್ನು ಮೀರಿ ನಿಂತಿದ್ದಾರೆ. ಚತುರ್ಮುಖ ಬ್ರಹ್ಮದೇವರನ್ನು ಒಳಗೊಂಡು ಅವನ್ನು ಬಿಡುವ ಜೀವಶ್ರೇಷ್ಠನಾದ ಅನ್ನಾಭಿಮಾನಿಯಾದ ಚತುರ್ಮುಖನ ಜೊತೆಗೆ ಸೇರಿಕೊಂಡು ಎಲ್ಲ ಸಂಸಾರಿ ಜೀವರನ್ನು ಮೀರಿಸಿ ನಿಂತಿದ್ದಾನಾದಂದಾಗಿ ಮೋಕ್ಷದಲ್ಲಿಯೂ ಕೂಡ ಅವನು ಸ್ವಾಮಿಯಾಗಿರ್ತಾನೆ. ಒಂದು ಪಕ್ಷಕ್ಕೆ ಸ್ವಾಮಿತ್ವ ಹೋಗೋದಾದರೆ ಮೋಕ್ಷವನ್ನೇ ಕೊಡ್ತಾಗಿರಲಿಲ್ಲ. ಆದ್ದರಿಂದಾಗಿ ಹೀಗೆ ಅರ್ಥ ಹೇಳಬೇಕು ಅಂತ. ಲಕ್ಷ್ಮೀನ ಬಿಟ್ಬಿಡಿ, ಅನ್ನೇನ ಅನ್ನಂತಿರೋ ಹತಿ ಅಂದ್ರೆ ಇದರ್ಥ. ಅನ್ನಾಭಿಮಾನಿಯಾದ ಮುಖ್ಯ ಜೀವೋತ್ತಮನಾದ ಮುಖ್ಯ ಪ್ರಾಣರ ವಾಯುದೇವರ ಬ್ರಹ್ಮದೇವರ ಜೊತೆಗೆ ಅವರನ್ನು ಸೇರಿಸಿಕೊಂಡು ಅನ್ನಂ ಸಂಸಾರಿ ಜೀವರನ್ನು ಮೀರಿಸಿದ್ದಾರೆ. ಓ ಸರಿ, ಇನ್ನೂ ಒಂದು ಸಮಾಧಾನ ಇಲ್ಲ. ಇನ್ನೂ ಏನಾದರೂ ಅಂದಲ್ಲ ಹೇಳಿ. ಹೇಳುವ ಯದನ್ನೇನಾತಿರೋಹತಿ ಅಂದರೆ ಮತ್ತೆ ಹಾಗೆ ದಕ್ಷಿಣಾನ್ನಂವನುತೇ ಯೋನ ಆತ್ಮ. ಪರಮಾತ್ಮ ಸಂಸಾರ ದಶೆಯಲ್ಲಿ ಅನ್ನೇನ ಸಹ ಅನ್ನಾಭಿಮಾನಿಯಾದ ಬೃಹತಿ ಸಹಸ್ರ ಅನ್ನಕ್ಕೆ ಅಭಿಮಾನಿಯಾದ ಪರಮಾತ್ಮನಿಗೆ ಭೋಗ್ಯಳಾದ ಲಕ್ಷ್ಮೀ ಜ್ಯೋತಿ ಜೊತೆಗೆ ಸೇರಿಕೊಂಡು ಈ ಸಂಸಾರಿ ಜೀವರನ್ನು ಮೀರಿಸಿ ನಿಂತಿದ್ದಾರೆ. ಲಕ್ಷ್ಮಿಯೂ ಮೀರಿಸಿದ್ದಾಳೆ, ನಿತ್ಯ ಮುಕ್ತಳಾದವಳು. ಮತ್ತೆ ಯಾರು? ಬ್ರಹ್ಮದೇವರು ಅಲ್ಲ, ಪರಮಾತ್ಮನೂ ಮೀರಿದ್ದಾರೆ. ಲಕ್ಷ್ಮಿಯ ಜೊತೆಗೆ ಸೇರಿಕೊಂಡು ಮೀರಿ ನಿಂತಿದ್ದ. ಲಕ್ಷ್ಮಿಯೂ ಬಿಡುವಾಗಿಲ್ಲ, ಲಕ್ಷ್ಮಿಯೂ ಸಂಸಾರ ಜೀವರಿಗಿಂತ ಅವಳು ಪ್ರಭುತ್ವ ಉಂಟು ಅವಳಿಗೆ. ಹಾಗಾದರೆ ಅನ್ನ ಅಂದರೆ ಪರಮಾತ್ಮನಿಗೆ ಭೋಗ್ಯರಾದ ಅನ್ನಾಭಿಮಾನಿಯಾದ ಬೃಹತಿ ಸಹಸ್ರೂಪ ಅನ್ನಕ್ಕೆ ಅಭಿಮಾನಿಯಾದ ಲಕ್ಷ್ಮೀ ದೇವಿಯ ಜೊತೆಗೆ ಸೇರಿಕೊಂಡು ಈ ಪರಮಾತ್ಮ ಮತ್ತೆ ಮರಣಶೀಲಾದ ಸಂಸಾರ ಜೀವರನ್ನು ಮೀರಿ ನಿಂತಿದ್ದಾರೆ. ಹಾಗಾಗಿ ಮೋಕ್ಷದೋತಂತ್ರವು ಕೂಡ ಲಕ್ಷ್ಮಿಯ ಜೊತೆಗೆ ಎಲ್ಲ ಜೀವರಾಶಿಗಳನ್ನು ಮೀರಿ ನಿಂತಾರೆ. ಅಂದರೆ ಪರಮಾತ್ಮನೂ ಉತ್ತಮ ಮುಕ್ತರಿಗಿಂತ, ಲಕ್ಷ್ಮಿಯೂ ಮುಕ್ತರು. ಹೀಗೆ ಹೇಳಬೇಕು ಅಂತ. ನಾನು ಮಾತ್ರ ಅಲ್ಲ, ನನ್ನ ಮಿಸ್ಸಸ್ಸು ಮೀರಿ ನಿಂತಿದ್ದೆ. ಅದಕ್ಕೆ ನೋಡಿ, ಆ ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಪದ ಸಾಕು, ಇನ್ನೇನು ಬೇಡ. ಒಂದು ಪದ ಯಾವುದದು? ಮುಕ್ತಾನ ಮುಕ್ತ ಪರಮಾಗತಿ ಅಂತ ಹೇಳಿಲ್ಲ, ಮತ್ತೆ ಮುಕ್ತಗತಿ ಅಂತ ಹೇಳಿಲ್ಲ. ಎಷ್ಟು ತೂಕದ ಮಾತದು. ಮುಕ್ತಾನ ಮುಗಿತು ಅವಸ್ಥೆ. ಮುಕ್ತಾನ ಅಂದ ಬಹುವಚನ ಇದೆ, ಮುಕ್ತ ಮುಕ್ತರಲ್ಲಿ ಬಹುತ್ವ ಇರೋದು ಭೇದ ಇದೆ ಅಂತಾಯ್ತು. ಮುಕ್ತ ಮುಕ್ತರಲ್ಲಿ ಭೇದ ಇದೆ ಅಂತಾಯ್ತು. ಆಯ್ತಾ? ಆಯ್ತು, ನಮ್ಮ ಮೋಕ್ಷದಲ್ಲಿ ಭೇದ ಇದೆ ಅಂತಾಯ್ತು. ಮುಕ್ತ ಮುಕ್ತರಲ್ಲೇ ಭೇದ ಇದೆ, ಮುಕ್ತರಿಗೂ ಪರಮಾತ್ಮನಿಗೆ ಭೇದ ಇದೆ ಅಂತ ಹೇಗೆ ಗೊತ್ತಾಯ್ತು? ಗತಿ ಆಶ್ರಯ ಅಂತ ಹೇಳಿದ್ರೆ ಆಶ್ರಯ ಶಿವ ಭೇದ ಇರಬೇಕು. ಅದರಲ್ಲಿ ಒಂದು ತಾರತಮ್ಯ ಆಯ್ತು ಮತ್ತೆ. ಸರಿ, ಆಲೋಚನೆ ಮಾಡ್ರಿ. ಪರಮಾಗತಿ ಅಂತ ಹಾಗಾದ್ರೆ ಕೆಲವರು ಗತಿ, ಕೆಲವರು ಪರಮಾಗತಿ. ಗತಿ ಯಾರ್ರಿ? ಮುಕ್ತರಿಗೆಲ್ಲ ಗತಿ ಯಾರ್ರಿ? ಮುಕ್ತರಿಗೆ ಗತಿ ಯಾರ್ರಿ? ಅಸೋತ್ತಮರು ಮುಕ್ತರೇ, ಅವರಿಗಿಂತ ಉತ್ತಮರೆಲ್ಲ ಗತಿ ಆಶ್ರಯದಾತ. ಯಾಕೆಂದ್ರೆ ಬಿಂಬ ಪ್ರತಿಬಿಂಬ ಭಾವ ಇದೆ. ಸೋತ್ತಮರೆಲ್ಲ ತಮ್ಮ ಕೆಳಗಿದ್ದವರಿಗೆಲ್ಲ ಏನಾಗಿರ್ತಾರೆ? ಆಶ್ರಯ ಕೊಟ್ಟಿರ್ತಾರೆ, ಗತಿ ಆಶ್ರಯ. ಆದರೆ ಚತುರ್ಮುಖ ತನಕ ಹೋಗುತ್ತೆ ಅವರೆಲ್ಲ ಗತಿಗಳು. ಹಾ, ಒಬ್ಬರು ಗತಿ ಆಶ್ರಯ, ಒಬ್ರು ಆಶ್ರಯ ತಗೊಳ್ಳೋರು ಅಂದ್ರೆ ಏನರ್ಥ ಆಯ್ತು? ಅಲ್ಲಿ ಏನಾಯ್ತು? ತಾರತಮ್ಯ ಆಯ್ತು. ಅದರಲ್ಲಿ ಸೂಪರ್ ಪರಮಾಗತಿ
ಇನ್ನೊಬ್ಬರನ್ನ ಆಶ್ರಯಿಸಿದ್ರೆ ಎಲ್ಲವರಿಗೂ ಇವರೆಲ್ಲ ಇನ್ನೊಬ್ಬ ಭಗವಂತನನ್ನು ಆಶ್ರಯಿಸಿಕೊಂಡು ಬೇರೆಯವರಿಗೆಲ್ಲ ಆಶ್ರಯ ಕೊಟ್ಟಿದ್ದಾರೆ. ಸ್ವಂತ ಶಕ್ತಿ ಇಲ್ಲ, ದೇವರನ್ನ ಆಶ್ರಯಿಸಿಕೊಂಡು ತಮ್ಮ ಕೆಳಗಿರುವ ಮುಕ್ತರಿಗೆಲ್ಲ ಆಶ್ರಯ ಕೊಟ್ಟಿದ್ದಾರೆ. ಯಾರು ಚಕ್ರ ಹೇಳಬೇಕು? ಯಾರು? ಬ್ರಹ್ಮಾದಿ ದೇವತೆಗೆ ಮುಕ್ತರು. ಆದರೆ ಯಾರ ಆಶ್ರಯನ್ನು ಪಡೆದೇನೆ? ಆಶ್ರಯ ಕೊಟ್ಟವನು ಯಾರು? ಆಯ್ತಾ ಅಲ್ಲಿ? ಮತ್ತೆ ಹಾಗಾದ್ರೆ ಮುಕ್ತರಲ್ಲಿಯೂ ತಾರತಮ್ಯ ಇದೆ ಅಂತ ಆಯ್ತಲ್ಲ. ಚೆನ್ನಾಗಿ ಆಶ್ರಯ ಕೊಡುವವರು, ಪರಮಾತ್ಮನ ಅವಲಂಬಿಸಿ ಆಶ್ರಯ ಕೊಡುವರು, ಪರಮಾತ್ಮ ಯಾರನ್ನು ಅವಲಂಬಿಸಿದೆ ಆಶ್ರಯ ಕೊಡ್ತಾರೆ. ಹಾಗಾದ್ರೆ ಆಶ್ರಯ ಕೊಡ್ತಕ್ಕಂಥವರಲ್ಲಿ ಏನಿದೆ ಅಂತ ಅರ್ಥ ಆಯ್ತು? ಮತ್ತು ಮುಗಿತಲ್ಲ, ಇನ್ನೆಂಥದ್ದು 4 ನಿಮಿಷ ಮುಂದೆ ಹೋಗ್ಬಿಡ್ತು, 2 ನಿಮಿಷ ಮದ್ದು ಸಿದ್ಧ ಅಂತ ಹೇಳಿಬಿಟ್ಟು. ವಿಷ್ಣು ಸಹಸ್ರನಾಮ ತುಂಬ ಅರ್ಥ ಗೊತ್ತಾದ್ರು ಇಡೀ ಅಲ್ಲಿ ಹೋಗಿ ಗೊತ್ತಾಯ್ತಾ ಎಷ್ಟು ವಿಷಯ ಇದೆ ಮತ್ತು ವಿಷ್ಣು ಸಹಸ್ರನಾಮದಲ್ಲಿ ನಮಗೆಲ್ಲ ನೋಡಿ. ರಾಯರೇ ಇನ್ನೊಂದು ಕೆಲವು ಎಲ್ಲ ಸುಮ್ಮನೆ ಸಂದರ್ಭ ಬಂತಂತ ಹೇಳ್ತೇನೆ. ಭೂತ್ ಈಗ ಇವತ್ತು ಕೋರಂ ಕಡಿಮೆ ಇದೆ, ಗೌರಿ ಹಬ್ಬದ ಪ್ರಭಾವ ಎಷ್ಟು ಹೇಳಿದ್ರು ಅಷ್ಟೇ, ಆ ಸಂಪ್ರದಾಯ ಬಿಡುವುದಿಲ್ಲ ನೋಡಿ. ತುಂಬ ಅದ್ಭುತ ರೀ ಆ ಸಂಸ್ಕಾರಗಳು ನೋಡಿ, ಎಷ್ಟು ಹೇಳಿದ್ರು ಕೂಡ ಆಶ್ಚರ್ಯ ಆಗುತ್ತೆ. ಅಲ್ಲ ಏನ್ರಿ ಅದು ಅಷ್ಟು ಅಷ್ಟು ಪ್ರಭಾವ ಭಗವಂತನ ಅಷ್ಟು ನಿನ್ನ ಎಷ್ಟು ಸತ್ಯ ಹೇಳಿದ್ದೆ ನಾನು. ಏನ್ರಿ ನೀವೆಲ್ಲ ಸಾಕ್ಷಿ ಹೋದಲ್ಲ ಹೌದಾ? ಅದು ಭೂತ ಭವ್ಯ ಭವತ್ ಪ್ರಭು, ಅದೊಂದು ಮತ್ತೆ ಮುಖ್ಯ. ಅಂದರೆ ಭೂತ ಪದಾರ್ಥದ ಹಿಂದೆ ಹಾದು ಹೋದ, ಈಗ ಇರುವ, ಇನ್ನು ಮುಂದೆ ಆಗಲಿರುವ ಎಲ್ಲರಿಗೂ ಕೂಡ ದೇವರು ಪ್ರಭು ಅಂತ ಹೇಳಿದ್ರಿಂದಾಗಿ ಸರ್ವ ದೇಶ ಸರ್ವಕಾಲದಲ್ಲಿ ಒಬ್ಬನೇ ಪರಮೇಶ್ವರ ನಾರಾಯಣ. ಯಾಕಂದರೆ ಕೆಲವರು ಕಲ್ಪ ಭೇದನ ಹೇಳ್ತಾರೆ, ಈ ಕಲ್ಪದಲ್ಲಿ ಯಾರು ಒಡೆಯ? ವಿಷ್ಣು. ಮುಂದಿನ ಕಲ್ಪದಲ್ಲಿ ಯಾರು ಒಡೆಯ? ಶಿವ. ಮತ್ತೊಂದು ಕಲ್ಪದಲ್ಲಿ ಯಾರು ಒಡೆಯ? ಸ್ಕಂದ. ಮತ್ತೊಂದು ಕಲ್ಪದಲ್ಲಿ ಯಾರು ಒಡೆಯ? ಗಣಪತಿ. ಮತ್ತೊಂದು ಕಲ್ಪದಲ್ಲಿ ಯಾರು ಒಡೆಯ? ದಿನಪತಿ. ಅಂದರೆ ಮತ್ತೊಂದು ಕಲ್ಪದ ಒಡೆಯ ಅಯ್ಯಪ್ಪ. ಹೀಗೆ ಬೇರೆ ಬೇರೆ ಕಲ್ಪ ಭೇದ ಒಬ್ಬ ಯಾವುದು ಶಾಶ್ವತ ಸರ್ವ ದೇಶದಲ್ಲಿ ಸರ್ವಕಾಲದಲ್ಲಿ ಒಬ್ಬ ಪತಿ ಇಲ್ಲ ಅಂತ ಕೆಲವರು ವಾಚಸ್ಪತಿ ಅವನು ಬಹಳ ಎಲ್ಲ ಹೇಳಿದ್ದ, ಹಾಗೆ ಮಾತಾಡಿದ್ದ ನಾನು. ಅದು ತಪ್ಪು. ಅದಕ್ಕೆ ಸರ್ವ ದೇಶ ಸರ್ವಕಾಲದಲ್ಲಿ ಒಬ್ಬನೇ ಒಬ್ಬ, ಹಿಂದೆ ಆದ ಹೋದಕ್ಕೂ ಅಯ್ಯಪ್ಪ ಯಾರು ಇರಲಿಲ್ಲ, ಇವನೇ ಅಪ್ಪ ಸ್ವಾಮಿ. ಈಗಲೂ ಇವನೇ ಸ್ವಾಮಿ, ಮುಂದೆ ಕೂಡ ಇವನೇ ಸ್ವಾಮಿ. ಬೇರೆಯವರು ಬರೋದ್ರೆ ಈ ಜಗತ್ತಿಗೆ ನಮ್ಮ ಹರಿಯೇ ಸರ್ವಕಾಲದಲ್ಲಿ ಸ್ವಾಮಿಯಾಗಿ ಸರ್ವೋತ್ತಮನಾಗಿರ್ತಾರೆ. ಭೂತ ಭವ್ಯ ಭವತ್ ಪ್ರಭು ಮುಕ್ತಾನಾಂ ಪರಮಾಗತಿ ಅಂತ ಇದು ತುಂಬ ಇದಿದೆ. ಅದನಂತ ಸರ್ವಲಕ್ಷಣ ಲಕ್ಷಣ್ಯ ಅಂತ, ಸರ್ವಲಕ್ಷಣದಿಂದ ಲಕ್ಷಯಿತು ಯೋಗ್ಯ. ಸರ್ವಲಕ್ಷಣ ಯಾರು ಅವನಿಂದ ಮಾತ್ರ ಲಕ್ಷಣ್ಯ ಅಂದ್ರೆ ಅರ್ಥೇನು? ಲಕ್ಷಿತು ಯೋಗ್ಯ. ಲಕ್ಷಣವತ್ವೇನ ಪ್ರತಿಪಾದಿತು ಯೋಗ್ಯ. ದೇವರ ಲಕ್ಷಣ ಯಾರ್ಯಾರು ಹೇಳಿದ್ರೆ ಕೇಳಬೇಡಿ. ದೇವರ ಲಕ್ಷಣ ಎಷ್ಟೋ ಮಂದಿ ಹೇಳಿದ್ದಾರೆ, ಅವರದ್ದೆಲ್ಲ ಹೇಳಿದ್ರು. ಯಾರು ಸರ್ವ ಲಕ್ಷಣ ಸಂಪನ್ನರೋ ಅವರು ಮಾತ್ರ ದೇವರ ಲಕ್ಷಣ ಹೇಳಿಕ್ ಸಮರ್ಥರು. ದೇವರ ಲಕ್ಷಣ ಹೇಳಿ, ಬೇರೆಯವರೆಲ್ಲ ದೇವರ ಲಕ್ಷಣ ಏನು ಹೇಳಿದ್ರು? ದೇವರ ಲಕ್ಷಣ ಏನು ಹೇಳಿದ್ರು ಹೇಳಿ? ಕೆಲವು 8 ಗುಣ ಅಂತ ಹೇಳಿದ, ಇನ್ನು ಕೆಲವರೇ ಹೇಳಿದ ನಿರ್ಗುಣ ನಿರಾಕಾರ ನಿರ್ವಿಶೇಷ.
ಅದ್ವಿತೀಯ ಬ್ರಹ್ಮ, ಅಖಂಡ ಬ್ರಹ್ಮ ಏನೇನೋ ಹೇಳಿದ್ರು, ಆದರೆ ನಿರ್ದೋಷ ಗುಣಪೂರ್ಣ ಅಂತ ಲಕ್ಷಣವನ್ನು ಯಾರು ಹೇಳಿದರು? ವಾಯುದೇವರು ಅವತಾರ ಪುತ್ರ ಮಧ್ವಾಚಾರ್ಯ ಹೇಳಿದರು. ಅಂದರೆ ಯಾರ್ಯಾರೋ ಬೇರೆ ಬೇರೆ ಏನೇನೋ ಲಕ್ಷಣ ಹೇಳಿದರೆ ಅದು ಲಕ್ಷಣ, ಭಗವಂತನನ್ನು ಇಂಥ ಲಕ್ಷಣವನ್ನು ಅಂತ ಲಕ್ಷಣದಿಂದ ಪ್ರತಿಪಾದಿಸಲಿಕ್ಕೆ ಯಾರು ಯೋಗ್ಯರಂದರೆ ಕಂಡು ಕಂಡವರಲ್ಲ. ಯಾರಲ್ಲಿ ಸರ್ವಲಕ್ಷಣ ಇರುತ್ತೋ ಅವರೇ ದೇವರ ಲಕ್ಷಣವನ್ನು ಹೇಳಲಿಕ್ಕೆ ಸಮರ್ಥರು. ಸರ್ವಲಕ್ಷಣ ಯಾರಿಗಿದೆ? 32 ಲಕ್ಷಣದ ಕಂಗಳಿಸು ಅಸಂಶಯ ಸಂಶಯ. ಅವ್ರು ತೇನೈವ ಲಕ್ಷಿತು ಯೋಗ್ಯ, ಅವರು ಮಾತ್ರ ಲಕ್ಷಣವತ್ವಯ ಅವರಿಂದ ಮಾತ್ರ ಪ್ರತಿಪಾದಿಸಲು ಯೋಗ್ಯನಾಗಿದ್ದಾರೆ. ಹಾಗಾದ್ರೆ ಬೇರೆಯವರು ಯಾರು ಹೇಳಿದ್ರು ಕೂಡ ಕೇಳಬೇಡಿ. 32 ಲಕ್ಷಣ ಯಾರಲ್ಲಿದೆ ಅವ್ರು ಹೇಳಿದ್ ಕೇಳಿ, ಬೂದಿ ಕೊಡೋರು ನಂಬೇಡಿ. ಯಾರೇನು ಕೊಟ್ಟರು ಉಪಯೋಗ ಆಗಲ್ಲ. ಆಯ್ತಾ, ಬೂದಿ ಕೊಡೋರು ಬೂದಿ ಮಾತ್ರ ಕೊಡ್ತಾ ಕೊಟ್ಟುಕೊಳ್ತಾರೆ, ಏನೋ ಕಣೆ ತನಕ ಕೂಡ ನನಗೆ ಬೂದಿ ಆಗ್ತಾರೆ ಅಂದ್ಬಿಟ್ಟು ಹೌದಲ್ಲ. ಅದರಿಂದಾಗಿ ಯಾರ್ಯಾರು ದೇವರ ಲಕ್ಷಣ ಹೇಳಲಿಕ್ಕೆ ಯೋಗ್ಯರಲ್ಲ, ಸರ್ವಲಕ್ಷಣ ಸಂಪನ್ನ ಮಧ್ವಾಚಾರ್ಯರು ಮಾತ್ರ ದೇವರನ್ನ ಸರ್ವಲಕ್ಷಣ ಸಂಪನ್ನನಾಗಿ ದೇವರನ್ನ ಗುರುತಿಸಲಿಕ್ಕೆ ಹೀಗೆ ಅಂತ ಹೇಳಲಿಕ್ಕೆ ಏನೋ ಸಮರ್ಥರು ಅಂತ ಅಭಿಪ್ರಾಯ. ಈಗ ಇಷ್ಟು ಹೇಳಿದ ನಂತರ ಇಲ್ಲಿ ಬಂದ್ರಿದೆಯಾ, ಇಂಥ ಮಹಾಮಹಿಮ ಸಂಪನ್ನ ಅಂದರೆ ಜೀವ ಮತ್ತು ಈಶ್ವರ ಬೇರೆ ಬೇರೆ ಅಂತ ಆದರೆ ಒಂದು ಬೇರೆ ಪದಾರ್ಥ ಇದ್ರೆ ತಾನೇ ಸೃಷ್ಟಿ ಮಾಡಲಿಕ್ಕೆ ಅವಕಾಶ. ಅದಕ್ಕೆ ಜೀವೇಶ್ವರ ಭೇದ ಪಾರಮಾರ್ಥಿಕ ಅಂತ ಹೇಳಬೇಕು. ಕಾರಣ ಏನಂದರೆ ಜೀವ ಪರಮಾತ್ಮ ಬೇರೆ ಬೇರೆ ಇಲ್ಲ ಅಂದರೆ ಎಂಥ ಮಣ್ಣು ಸೃಷ್ಟಿ ಮಾಡೋದು? ಜೀವ ಪ್ರತ್ಯೇಕವಾಗಿ ಸೃಷ್ಟಿಕರ್ತನಾದ ಪರಮಾತ್ಮನಿಂದ ಇಲ್ಲ ಅಂದರೆ ಅವನ ಸೃಷ್ಟಿಯೆಲ್ಲ ಏನಾಗ್ತಿತ್ತು? ಮಾಯಾಮಯ, ಕಲ್ಪಿತ. ಕಲ್ಪಿತವಾದ ಸೃಷ್ಟಿಯನ್ನು ಯಾಕೆ ಹೇಳಬೇಕು? ನಮ್ಮ ತಲೆ ತುಂಬಬೇಕು ಯಾಕೆ? ಸುಳ್ಳು ಸುಳ್ಳೆ, ಸತ್ಯ ಅಲ್ಲ ಅದು, ಅದು ಅರ್ಥ ಇಲ್ಲ. ಸುಳ್ಳು ಸುಳ್ಳೆ ತಲೆಯಲ್ಲಿ ಯಾಕೆ ತುರುಕಬೇಕು? ದೇವರ ಸೃಷ್ಟಿಯೇ ಸುಳ್ಳು, ಜಗತ್ತೇ ಸುಳ್ಳು, ಭಿನ್ನನಾದ ಜೀವನೇ ಸುಳ್ಳು ಅಂತಾದ ಮೇಲೆ ಅದರ ಸೃಷ್ಟಿಯು ಏನಾಯಿತು? ಸುಳ್ಳಾದ ಸೃಷ್ಟಿನ ಕೇಳ್ತಾ ಇಲ್ಲಿ ಯಾಕೆ ಒಂದು ಗಂಟೆ ಟೈಮ್ ಪಾಸ್ ಮಾಡಬೇಕಿಲ್ಲಿ ಅಂದರೆ ಅಲ್ಲ. ಅದಕ್ಕೆ ಜೀವೇಶ್ವರ ಭೇದ ಸತ್ಯ. ಹಾಗಾಗಿ ಜೀವ ಪರಮಾತ್ಮನಿಂದ ಭಿನ್ನ ಆದ ಜೀವ ಇದ್ದಾನೆ ಅಂಥವನಿಗೆ ಒಂದು ಸೃಷ್ಟಿ ಇದೆ ಅಂತ ಸಮರ್ಥನ ಮಾಡಲಿಕ್ಕೋಸ್ಕರ ಜೀವೇಶ್ವರ ಭೇದ ಹೇಳಿದ್ರು. ದೇವರು ಸೃಷ್ಟೇ ಹಿ ಚೇತನ ಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತೆಯೇ ತನುಭೃತಾನ್ ಭಿಂ ಸಮೇಚ್ಛನ್ ಸ್ವಯಂ ವಿಹಾರ ಇಹ ಮೇ ತನುಭತ್ವಭಾವ ಸಂಭೂತಯೇ ಭವತಿ ಭೂತಿ ಕೃದೇವ ಭೂತ್ಯಾ. ದೇವರು ಏನು ಚಿಂತನೆ ಮಾಡಿದಂದರೆ, ನಾನು ಈಗ ಜೀವರಾಶಿಗಳನ್ನು ಗಣ ಚೇತನ ಗಣ ಗಣ ಅಂದರೆ ಏನರ್ಥ? ಯಾವ್ಯಾವ ಗಣ ಹೇಳಿ? ಚೇತನ ಗಣ ಅಂತ ಹೇಳಲಿಕ್ಕೆ ಒಂದು ಅರ್ಥ ಇದೆ ಹೇಳು. ನೀವು ಹೇಳಿದ್ರೆ ಭಾಳ ಒಳ್ಳೆಯದು. ಬ್ರಹ್ಮಗಣ, ರುಜುಗಣ, ರುದ್ರಗಣ, ವಸುಗಣ, ಪಿತೃಗಣ, ಮತ್ತೆ ಯಾವ ತಾಮ ರಾಜಸ ಜೀವಗಣ, ತಾಮಸ ಜೀವಗಣ, ಸಾತ್ವಿಕ ಜೀವಗಣ, ಗಂಧರ್ವ ಜೀವಗಣ, ಎಲ್ಲ ಗಣಗಣ. ಹಾಗಾಗಿ ಚೇತನ ಗಣ ಯಾಕೆ? ಕೆಲವರಿಗೆ ಸುಖ ಸಂಪ್ರಾಪ್ತಿ, ಅವರ ಸ್ವರೂಪ ಸುಖ ಎಂದು ಅನುಭವ ಕೊಡಬೇಕು ಅಂತ. ಇನ್ನು ಕೆಲವರಿಗೆ ತಾಮಸ ಯೋಗ್ಯರಿಗೆ ತಮೋಯೋಗ್ಯರಿಗೆ ಅವರಿಗೆ ದುಃಖ ಸ್ವರೂಪ ಭೂತವಾದ ಅದರ ಅನುಭವಕ್ಕೆ ಬರಲಿಕ್ಕೋಸ್ಕರ, ಮತ್ತೆ ರಾಜಸರಿದ್ದಾರಲ್ಲ ಅವರಿಗೆ ಸುಖ ದುಃಖ ಮಧ್ಯ, ಸುಖ ದುಃಖ ಮಧ್ಯ ಪೂರ್ತಿ ಸುಖವೂ ಇಲ್ಲ ಪೂರ್ತಿ ದುಃಖವೂ ಇಲ್ಲ, ಮತ್ತಾವು ಯಾವ ರೀತಿಯಲ್ಲಿ ಹೇಳಿ? ಸುಖ ದುಃಖ ಮಧ್ಯದಲ್ಲಿರ್ತಾರೆ, ಆಚೆ ಪೂರ್ತಿ ಸುಖವೂ ಇಲ್ಲ ಈಚೆ ಪೂರ್ತಿ ದುಃಖವೂ ಇಲ್ಲ, ಇದು ತ್ರಿಶಂಕು ಸ್ಥಿತಿ ಇದ್ದ ಹಾಗೆ. ಸುಖ ದುಃಖ ಮಧ್ಯದಲ್ಲಿ ತರ್ತಾರೆ ಅಂದರೆ ಆಚೆ ಸ್ವರ್ಗಕ್ಕೆ ಹೋದ್ರೆ ಸುಖ, ಈಚೆ ನರಕಕ್ಕೆ ಹೋದ್ರೆ ದುಃಖ, ಆಚೆ ಸುಖ ಈಚೆ ದುಃಖ, ಇವ್ರು ಮಧ್ಯದಲ್ಲಿ ಸುಖ ದುಃಖದ ಮಧ್ಯದಲ್ಲಿರ್ತಾರೆ, ಆಚೆಗೂ ಹೊರಡ್ತಾನೆ ಈಚೆಗೂ ಹೊರಡ್ತಾನೆ ಅಂತ. ಮಧ್ಯದಲ್ಲಿದ್ದರೆ ಇಬ್ಬರಿಗೂ ಅನ್ವಯ ಅಲ್ಲ. ಉದಾಹರಣೆಗೆ ದೆಹಲಿಯಲ್ಲಿ ದೀಪ ಇಟ್ಟರೆ ಏನಾಗುತ್ತೆ ಹೇಳಿ? ಹಾಗಾಗಿ ಸುಖ ದುಃಖ ಮಧ್ಯದಲ್ಲಿದ್ದಾನೆಂದರೆ ಅವನಿಗೆ ಸುಖವನ್ವಯ ಆಗತ್ತೆ ಮಿಶ್ರ ಮಿಶ್ರ ಸ್ವಭಾವ ಮಿಶ್ರ ದುಃಖ ಎಲ್ಲ. ಹಾ, ನನಗೆ ನಿನಗೆ ಕಷ್ಟ ಆಗತ್ತಾ
ಆಯ್ತಾ, ತನುಭೃತ್ ಹೇತಿಮ್ಮೇಶ್ಚನ್ ನನಗೆ ಸುಸ್ತಾಗತ್ತನೋ ನಿನಗೆ ಅಂದರೆ, ಅಯ್ಯೋ ನನಗಿದು ವಿಹಾರ, ನನಗೇನು ಕ್ಲೇಶ ಆಗಲ್ಲ, ಕ್ಲೇಶ ಆಗೋದ್ರೆ ನಾನು ಮಾಡ್ತಾ ಇರಲಿಲ್ಲ. ಯಾಕೆ ಹೇಳಿ? ಅಲ್ಲ, ಕ್ಲೇಶ ಆಗೋದ್ರೆ ಯಾಕೆ ಮಾಡ್ತಾ ಇರಲಿಲ್ಲ? ಕ್ಲೇಶಕರವಾದ ಕರ್ಮ ಮಾಡೋಲ್ಲ, ಹಾಗಾಗಿ ಇವರಿಗೆ ಕ್ಲೇಶ ಇಲ್ಲ. ಮತ್ತೊಂದು ಪ್ರಶ್ನೆ ಹಾಕ್ಲಿಕ್ಕಿಲ್ಲ ನೀವು. ಅಲ್ಲ, ಇಷ್ಟು ಜನರನ್ನು ಸುಖ ದುಃಖ ಅವರ ಆತ್ಮದೇಹ ಕೊಟ್ಟು ಸಾಧನೆ ಮಾಡಿಸಿ ಅವರ ಸ್ವರೂಪ ಸುಖ ಹಾಕಿ ಇವನು ಕಾರಣನಾಗ್ತಾನಂತಾದ್ಮೇಲೆ ಇಷ್ಟು ಶ್ರಮ ಪಡ್ತಾ ಅಂದರೆ ಏನೋ ಪ್ರಯೋಜನ ಇರಬೇಕು, ಅದು ಯಾವ ಪ್ರಯೋಜನ ಅಂತ ಪ್ರಶ್ನೆ. ಓಕೆ, ಕಷ್ಟಪಟ್ಟು ಯಾವ ಕೆಲಸ ಮಾಡ್ತೇವೋ ಅಲ್ಲಿ ಮಾತ್ರ ನಾವು ಸಂಬಳ ಪ್ರತಿಫಲವನ್ನು ಬಯಸ್ತೇವೆ. ಕಷ್ಟ ಇದೆ ಏನ್ರಿ, ಸ್ವಲ್ಪ ಗಡಿಯಾರ ಉಂಟಲ್ಲ ಚೂರಿ ಈಚೆ ಇಟ್ಟು ಅಂತ ಹೇಳಿ ಎಷ್ಟು ಸಂಬಳ ಕೊಡ್ತೀರಿ ನಾನು ಕೇಳ್ತಾರೆ ಯಾರು ಏನ್ರಿ, ಚುಪ್ಪ ಇಲ್ಲಿದ್ದು ಚೂರಿ ಇಲ್ಲಿಡಿ ಕೇಳ್ತೀರಾ? ಆಯಾಸವೇ ಇಲ್ಲದಿದ್ದ ಕೆಲಸಕ್ಕೆ ಸಂಬಳ ಎಷ್ಟು ಅಂತ ಕೇಳುವಾಗಿಲ್ಲ, ಅಲ್ಲಿ ಪ್ರಯೋಜನ ಪ್ರಶ್ನೆ ಬರಲ್ಲ. ನಾನು ಯಾವಾಗಲೂ ಹೇಳೋದುಂಟಲ್ವ, ಏನ್ರಿ ನೀವು ಲೆಕ್ಚರ್ ಆಗಿದೆ ಸರಿ ರೀ, ನೀವು ಎಷ್ಟು ಡ್ರಾ ಮಾಡ್ತೀರಿ? ಅಲ್ಲ, ಪ್ರವಚನ ಮಾಡುವಾಗ ಒಂದು ನಿಮ್ಗೆ ಸಂಬಳ ಸಿಗುತ್ತಲ್ಲ, ಲೆಕ್ಚರ್ ಲೆಕ್ಚರ್ ಫಸ್ಟಿಗೆ ಸಿಗ್ತದೆ. ಆದರೆ ನೀವು ಕೈ ಹೀಗೆ ಮಾಡ್ತೀರಲ್ಲ, ಅದಕ್ಕೆ ಎಷ್ಟು ಸಂಬಳ, ಎಷ್ಟು ಎಷ್ಟು ಡ್ರಾ ಮಾಡ್ತೀರಿ ಅಂತ ಯಾರಾದರೂ ಕೇಳ್ತಾರಾ? ಯಾಕಂದ್ರೆ ಸಹಜ, ಅಲ್ಲಿ ಏನು ಶ್ರಮ ಆಗೋದಿಲ್ಲ. ಶ್ರಮಸಾಧ್ಯವಾದಂಥ ಕೆಲಸದಲ್ಲಿ ಮಾತ್ರ ಪ್ರಶ್ನೆ ಪ್ರಯೋಜನ ಪ್ರಶ್ನೆ ಬರುತ್ತೆ. ಇದು ಶ್ರಮದಿಂದ ಸಾಧ್ಯವಾದದ್ದು ಯಾವುದು ಈಗ ಮಾಡುವಂಥದ್ದು. ಅದಕ್ಕೆ ಹೇಳಿದ್ರೆ ನನಗೆ ಇಲ್ಲಿ ಪ್ರಯೋಜನ ಪ್ರಶ್ನೆ ಬರೋಲ್ಲ, ನನ್ನ ಲೀಲಾಜಾರವಾಗಿ ಮಾಡ್ತಾ ಇದ್ದೇನೆ. ಹಾಗಾಗಿ ತತ್ತಜ್ಜೀವರ ಸ್ವಭಾವ ಸಂಭೂತೆಯೇ, ತತ್ತಜ್ಜೀವರ ಸ್ವಭಾವ ಏನಿದೆ ಅದು ಸಂಭೂತಿ ಅಂದರೆ ಅಭಿವ್ಯಕ್ತಿ ಆಗಬೇಕು. ಸಾಧನೆ ಮಾಡಿದ್ರೆ ತಾನೇ ಅಭಿವ್ಯಕ್ತಿ, ಸಾಧನೆ ಮಾಡಿದ್ರೆ ನನ್ನ ಸಿಕ್ಕ ಶರೀರ ಕೊಟ್ಟರು ತಾನೇ ಸಾಧನೆ ಶರೀರ ಕೊಡಬೇಕಾ ಬೇಡ? ನಾನು ಸಾಧನೆ ಶರೀರ ಕೊಟ್ಟಬೇಕ, 24 ತತ್ವಗಳನ್ನು ಸೃಷ್ಟಿ ಮಾಡಬೇಕಾ ಬೇಡ? ಬೇಡ, ಬೇಕು ಅದು ಮಾಡ್ತಾ ಇದ್ದೆ. ಮತ್ತೆ ಲಕ್ಷ್ಮಿಗೆ ಒಂದು ಸ್ಪೆಷಲ್ ಆಗಿ ಇದೆ, ಭೂತಿ ಕೃದೇವ ಭೂತ್ಯಾ ಅಂತ ಹೇಳ್ತಾರೆ. ಭೂತಿ ಅಂದರೆ ಲಕ್ಷ್ಮೀದೇವಿ, ಅವಳಿಗೆ ಭೂತಿಯನ್ನು, ಭೂತಿ ಅಂದರೆ ಐಶ್ವರ್ಯ, ಐಶ್ವರ್ಯವನ್ನು ಕೊಡಲಿಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ, ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲ ಭೂಹು ಸೋನುರ್ಗರತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೂಷಣಶ್ಚ ಸುರಗುರು ಶೇಷಶ್ಚ ಜಯ್ಯಾಪನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸೈತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ಧರಿನ್ ಮಂಗಲಂ ಅಂತವಾಗ ಅರ್ಥ ಏನಾಯ್ತು ಹಾಗಾದರೆ, ಆ ಲಕ್ಷ್ಮೀದೇವಿಗೆ ತಾನು ಸೃಷ್ಟಿ ಮಾಡಿದರೆ ಬ್ರಹ್ಮಾಂಡದ ಮಂದಿರಕ್ಕೆ, ಬ್ರಹ್ಮಾಂಡ ಎಂಬ ಅರಮನೆಗೆ ನಾಯಕಿಯಾಗಿ, ಆ ಬ್ರಹ್ಮಾಂಡ ನಾಯಕತ್ವ ನಾಯಕಿತ್ವ, ಆ ಬ್ರಹ್ಮಾಂಡ ನಾಯಕಿ ಅದು ಐಶ್ವರ್ಯ, ಅದೊಂದು ಪ್ರಭುತ್ವ, ಅದು ಸಿಗತ್ತೆ. ಮನೆಯೇ ಮಾಡಿಲ್ಲ ಅಂದರೆ ಮನೆ ಒಡತಿ ಆಗೋದು, ಎಲ್ಲರೂ ಒಡೆಯುತ್ತಾರೆ ಮನೆಯನ್ನು, ಒಡೆತೀರ ಒಡೆಯವರು ಒಡತಿಯ ಇವರು ಒಡತಿ ಆಗಬೇಕಾದ್ರೆ ಬ್ರಹ್ಮಾಂಡವೇ ಇಲ್ಲಂದ್ರೆ ಯಾವುದು ಒಡತಿ ಆಗಲಿಕ್ಕೆ ಸಾಧ್ಯ? ಅವ್ರಿಗೆ ಆ ಒಡತಿ, ಆ ಐಶ್ವರ್ಯ, ಬ್ರಹ್ಮಾಂಡ ನಾಯಕತ್ವ, ಆ ನಾಯಕಿ ಆಗಬೇಕು, ಆ ಐಶ್ವರ್ಯ ಅವ್ರಿಗೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಆದಿರಾಜ ಸ್ವಾಮಿಗಳು ಭೂತಿಕೃತ ಎಂಬ ಭೂತ್ಯಾಹ ಎಂಬುದಕ್ಕೆ ಭೂತಿಕೃತ ಅಂದರೆ ಉನ್ನತಿಕೃತ, ಆ ಭೂದೇವಿಗೆ ಹರ್ಷೋನ್ನತಿಯನ್ನು ಕೊಡಲಿಕ್ಕೋಸ್ಕರ. ನಮ್ಮ ಯಜಮಾನರು ಏನು ಪ್ರಭಾವದವರು ಅಂತ ಆ ಭಗವಂತನ ಸಾಧನೆಯನ್ನು ನೋಡಿ ಅವಳು ಏನು ಮಾಡಬೇಕು, ಏನಾಗಬೇಕು? ಅಂದರೆ ಸುಮ್ಮನೆ ಏನು ಸೃಷ್ಟಿ ಮಾಡಿದ್ರೆ ಸುಮ್ಮನೆ ಮಲ್ಕೊಳ್ತಾ ಇದ್ದೀನಿ 24 ತಾಸು, ಈ ಯಜಮಾನರು 24 ತಾಸು ಮಲ್ಕೊಂಡೇ ಇರ್ತಾರೆ, ಏನು ಉಪಯೋಗ ಇಲ್ಲ. ಆಕ್ಟಿವಿಟಿ ಪರ್ಸನ್ ಆಗ್ತೀವಿ, ಎಷ್ಟು ಚಟುವಟಿಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗತ್ತೆ, ಹರ್ಷೋದ್ರೇಕ ಆಗುತ್ತೆ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣಪರಮ ಅನಂತ, ಅದಕ್ಕೋಸ್ಕರ ಹೀಗೆ ಮಾಡ್ತಾರೆ ಅಂತ ರಾಯರು ಇಷ್ಟು ಹೇಳಿದ ನಂತರ
ಮತ್ತೊಂದು ತಂಡದ ಜೀವರಾಶಿಗಳಿಗೆ ಮುಕ್ತಿ ಮೊದಲಾದ ಗತಿಯ ಚಿತ್ತ ಜನನ್ಯ ನಿತ್ತಪನೆಂದು ಪುನರಪಿ ಚಿತ್ರ ಜಗತ್ತು ನಿರ್ಮಿಸಿದ. ಓಹೋ, ಏನ್ರಿ ಹಿಂದಿನ ಕಲ್ಪದಲ್ಲಿ ಏನಾಯ್ತು? ಕೆಲವೊಂದು ಜೀವರಾಶಿ ತಂಡವನ್ನು ಸೃಷ್ಟಿ ಮಾಡಿ ಸಾಧನ ಮಾಡಿಸಿ ಮೋಕ್ಷ ಕೊಟ್ಟಿದ್ದ. ಈಗ ಈ ಕಲ್ಪ ಮತ್ತೊಂದು ಕಲ್ಪ ಆರಂಭ ಆಯಿತು. ಪ್ರಳಯಕಾಲ ಅಂದ್ಕೊಂಡ ಮತ್ತೊಂದು ತಂಡದ ಜೀವರಾಶಿಗಳಿಗೆ. ಹಾಗರೆ ಹಿಂದೆ ಒಂದು ತಂಡ ಬಂದಿತ್ತು, ಈಗ ಮತ್ತೊಂದು ತಂಡ ಬರ್ತಾ ಇದೆ. ಅವರಿಗೇನು ಕೊಡಬೇಕು? ಮೋಕ್ಷ ಮೊದಲಾದ ಗತಿ, ಮೊದಲಾದ ಗತಿ, ಮುಕ್ತಿ ಮೊದಲಾದ ಗತಿಯ. ಮುಕ್ತಿ ಮೊದಲಾದ ಮುಕ್ತಿ ಕೊಡೋದು, ಜ್ಞಾನ ಕೊಡೋದು, ಅಜ್ಞಾನ ಕೊಡೋದು, ಬಂಧ ಕೊಡೋದು, ಇದೆಲ್ಲ ಉಂಟಲ್ಲ. ಇದಕ್ಕೆ ಅದು ಕೊಡಬೇಕು ಅಂತ ಅಂದ್ಕೊಂಡು ಚಿತ್ತ ಬಜಯ್ಯ ನಿತ್ತ ಚಿತ್ತ ಜನಯ್ಯ ನಿತ್ತಪನೆಂದು ಇತ್ತಪೇನಂದು ನಾನು ಕೊಡ್ತೇನೆ, ನಾನು ಕೊಡಬೇಕು ಅಂತ ಚಿತ್ತದ ಚಿತ್ತ ಜನಯ್ಯ ಚಿತ್ತ ಜ ಯಾರು? ಮನೋಜ್. ಮನಸ್ಸಿನಿಂದ ಹುಟ್ಟಿದವನು ಯಾರು? ಮನೋಭಾವ ಮನ್ಮಥ. ಅವನ ಅಯ್ಯ ಅಂದರೆ ಅವನ ಜನಕ ಯಾರು? ಪರಮಾತ್ಮ. ಅವನು ಏನು ಮಾಡಬೇಕು ಅಂದರೆ ನಾನು ಚಿತ್ತಜನಕ ಚಿತ್ತಜನಕ ಕಾಮಜನಕನಾದ ದೇವರು ನಾನು ಹಿಡ್ಕೊಳ್ತೇನೆ ಅಂತ ಸಂಕಲ್ಪ ಮಾಡಿ ಪುನರಪಿ ಚಿತ್ರ ಜಗತ್ತು ನಿರ್ಮಿಸಿದ. ಮತ್ತು ಪುನಃ ಚಿತ್ರ ವಿಚಿತ್ರವಾದ ಜಗತ್ತು. ಹಾಗಾದರೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ತಂಡ ಬರುತ್ತೆ. ಈ ತಂಡ ಬರುತ್ತೆ ಅಂತ ಹೇಳಿದ್ರೆ ಮುಷ್ಟಿ ಸೃಷ್ಟಿ ಪಕ್ಷ, ಒಂದೊಂದು ಮುಷ್ಟಿ ಹಾಕೋದು. ಕೆಲವ್ರದ್ದು ಏನಿದೆ ಮುಷ್ಟಿ ಸೃಷ್ಟಿ ಅಂತ ಒಪ್ಪಲ್ಲ, ಸಮಷ್ಟಿ ಸೃಷ್ಟಿ ಅಂತ ಕೆಲವು ಮತ. ಕೆಲವರು ಮುಷ್ಟಿ ಸೃಷ್ಟಿ, ಒಂದೊಂದೇ ಒಂದೊಂದು ಕಲ್ಪದ್ರೆ ಒಂದೊಂದು ಮುಷ್ಟಿ ಜೀವನ ಸೃಷ್ಟಿ ಮಾಡೋದು. ಆದರೆ ಹಿಂದಿನ ಕಾಲ ಇನ್ನೊಂದು ಮುಷ್ಟಿನ ಸೃಷ್ಟಿ ಮಾಡಿದ್ವಿ. ಈ ಅನಾದಿಕಾಲ ಎಲ್ಲರನ್ನೂ ಸೃಷ್ಟಿ ಮಾಡ್ತಾ ಬರಲಿಲ್ಲ. ಯಾಕೆ ಅವ್ರು ಊರಿನ ಮುಂಚೆ ಸೃಷ್ಟಿ ಮಾಡೋದು? ಮಣ್ಣು ಎಂತ ಯಾಕೆ ಮಾಡಬೇಕು? ನೀವೇ ಹೇಳಿ. ಸುಮ್ಮನೆ ಒದ್ದಾಡಿಸೋದವ್ರನ್ನ ಅಲ್ರಿ. ಅನಾದಿಗಾಲದಿಂದ ಸೃಷ್ಟಿ ಮಾಡ್ತಾ ಬರ್ತಾನೆ ಎಲ್ಲರೂ ಅಂದ್ರೆ. ನೀವು ಆಲೋಚನೆ ಮಾಡಿ, ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿ. ಅನಾದಿಗಾಲನವ್ರು ದೇವರು ಸೃಷ್ಟಿ ಮಾಡ್ತಾ ಇದ್ರೆ ಪ್ರತಿಯೊಂದು ಕಲ್ಪ ಎಲ್ಲ ಜೀವರಾಶಿಗಳನ್ನ ಅವ್ರಿಗೆ ಮುಕ್ತಿ ಆಗೋದು ಯಾವಾಗ? ಇವಾಗ ಈ ಕಲ್ಪ ಅನಾದಿಕಾಲ ಎಷ್ಟು ಕಲ್ಪದಲ್ಲಿ ಬಂದಿದ್ದಾರೆ, ಕೋಟಿ ಕೋಟಿ ಕಲ್ಪ. ಸುಮ್ಮನೆ ಸುಖ ಸುಮ್ಮನೆ ಅವನು ಸೃಷ್ಟಿ ಮಾಡಿ ಗೋಳಾಡಿಸಿ ಕೊನೆಗೆ ಅವರಿಗೆ ಮೋಕ್ಷ ಕೊಡೋದಂದ್ರೆ ಈ ಕಲ್ಪದಲ್ಲಿ ಕೊಡ್ತಾರೆ. ಇವ್ರು ಹಿಂದೆ ಎಷ್ಟೋ ಮಂದಿ ಬೇಗ ಬೇಗ ಆಗಿಬಿಟ್ಟಿದೆ, ಇವರಿಗೆ ಮಾತ್ರ ಒದ್ದಾಡಿದ್ದೇ ಬಂತು, ಈಗ ಕೊಡ್ತಾ ಇದ್ದಾರೆ ಅಂತ. ಆದ್ರೆ ಸ್ವಲ್ಪ ನಿಮಗೇನು ಅನಿಸ್ತದೆ ಹೇಳಿ? ಊರಿನ ಮುಂಚೆ ಅವ್ರನ್ನ ಯಾಕೆ ಸೃಷ್ಟಿ ಮಾಡ್ಬೇಕ್ರೆ ಓಡಾಡಿಸ್ಕೊಂಡು? ಅಲ್ರಿ ಸತ್ಯ ಹೇಳಿ, ಯಾಕೆ ಓಡಾಡಿಸ್ಬೇಕು ಅವ್ರನ್ನ? ಲೆಕ್ಕಕ್ಕಿಂತ ಜಾಸ್ತಿ ಸುಮ್ಮನೆ ಏನು ಹೇಗಾದ್ರೂ ಕಾಯಿಲೆ ಇದೆ. ಸೃಷ್ಟಿ ಸೃಷ್ಟಿಯಾದ್ರು ಸಮಷ್ಟಿ ಸೃಷ್ಟಿಯಾದ್ರು ಸೃಷ್ಟಿಗೆ ಸೃಷ್ಟಿ ಪೂರ್ವದಲ್ಲಾರೂ ಕಾಯ್ಬೇಕು. ಇವ್ರಿಗೆ ಕಾಯ್ಲಿಕ್ಕೆ ಸ್ವಲ್ಪ ಬೇಗ ಆಗಿಬಿಡತ್ತಲ್ಲ ಕೆಲವರಿಗೆ, ಕೆಲವರಿಗೆ ಬೇಗ ಆಗಿಬಿಡತ್ತಲ್ರಿ. ಕೋಟಿ ಕೋಟಿ ಕಲ್ಪಕ್ಕಿಂತ ಮೊದಲಾಗತ್ತೆ. ನಾ ಹೇಳ್ತೇನೆ ಕೇಳಿ, ಕೋಟಿ ಕೋಟಿ ಕಲ್ಪಕ್ಕಿಂತ ಮೊದಲಾಯ್ತು. ಇವ್ರು ಆಗಲ್ಲ, ಮನೆಯಾಗತ್ತೆ. ಕೋಟಿ ಕಲ್ಪ ಆದ ನಂತರ ಆಗತ್ತೆ ಇವರಿಗೆ. ಯಾಕೆ ಅವ್ರು ಗೋಳಾಡಿಸ್ಬೇಕು? ಇವ್ರೇನು ಅನ್ಯಾಯ ಮಾಡಿದ್ದಾರೆ? ಅನ್ಯಾಯ ಮಾಡಿದ್ದಾರೆ. ಹಾಗೆ ಇರಲಿ, ಗೋಳಾಡ್ಸುತ್ತೆ ಸಂಸಾರದಲ್ಲಿ ತರಬೇಕು. ಅವ್ರು ಹಾಗೆ ಮೂಲ ಪಾಲಿಟ್ಟು ನಿದ್ರೆ ಹೊಡಿತಾ ಇರ್ ನಮ್ಗೆ. ಅವ್ರು ಎತ್ತಿ ಏರ್ಸಿ ಅವ್ರಿಗೆ ಒದ್ದಾಡಿಸ್ಬೇಕು. ಇಷ್ಟ ಪಾಯಿಂಟ್ ಇರು ಎಂತದ ಮಣ್ಣು ಊರಿನ ಮುಂಚೆ ಯಾಕೆ ತರ್ಬೇಕ್ರೆ? ಅದೇ ಹೇಳಿದ್ ಅದಕ್ಕೆ ಹೇಳಿದ್ದು, ಒಂದೊಂದು ಕಲ್ಪದಲ್ಲಿ ಒಬ್ಬರು ತರ್ತಾ ಅಂದ್ರೆ ರಗಳೇ ಇಲ್ಲ. ಒಂದು ಕಲ್ಪದಲ್ಲಿ ಒದ್ದಾಡಿಸಿದ ಆಯ್ತು ಅಷ್ಟೇ. ಇವರು ಸಾವಿರ ಕಲ್ಪದಲ್ಲಿ ಯಾಕೆ ತರ್ಬೇಕು ಅವ್ರನ್ನ? ಬೇಡ, ಒಂದು ಕಲ್ಪದ ತಾಸು ಹೇಳ್ಕೊಂಡು ಅವ್ರು ಬಿದ್ಕೊಂಡಿರ್ಲಿ ಅಲ್ಲಿ ನಿದ್ರೆ ಹೊಡಿತಾ, ನಮಗೇನು ತೊಂದರೆ ಇಲ್ಲ. ಅಂತಂದು ಎಬ್ಬಿಸಿ ಉದ್ರೆ ಹೋದ್ರು ಕೊಡ್ಬೇಡ. ಎಬ್ಬಿಸೋದು ಊರಿನ ಮುಂಚೆ ರಮಿಸೋದು ಸಿಟ್ಟಿ ತರೋದು ಕೊಡೋದು ಸಾವಿರ ಕಲ್ಪ ಆಗ್ತದೆ. ಅದೇ ಬೇಡ. ಹಾಗಾಗಿ ಆಯಾಯ ಕಲ್ಪದಲ್ಲಿ ಆಯಾಯ ಜೀವರಾಶಿ ಒಂದು ಸಿಟಿ. ಯಾಕಂದ್ರೆ ಅದು ಯಾವಾಗಲೂ ಅಷ್ಟೇ, ಜ್ಞಾತಿ ಬಿರುವ ಒಂದೊಂದು ಗ್ಯಾಂಗ್ ಇರುತ್ತೆ. ಅವ್ರು ಒಟ್ಟಿಗೆ ಸೃಷ್ಟಿ ಆಗ್ತಾರೆ, ಒಟ್ಟಿಗೆ ನಿಯಮನಕ್ಕೊಳಗಾಗ್ತಾರೆ, ಒಟ್ಟಿಗೆ ಒಟ್ಟಿಗೆ ಮುಕ್ತರಾಗ್ತಾರೆ. ಅವರೊಂದು ಗ್ಯಾಂಗ್.
ಅದೊಂದು ಕ್ಯಾಪ್, ಅವರೆಲ್ಲ ಬಂಧುಗಳಂತೆ. ಈ ಕಲ್ಪದಲ್ಲಿ ಎಲ್ಲ ಒಟ್ಟಿಗೆ ಜ್ಞಾತಿ ಬಿರುವ ಅಜ್ಞಾತಿ ಉಪನಿಷತ್ತು ಹೇಳುತ್ತದೆ. ಈ ಕಲ್ಪದಲ್ಲಿ ದೇವರಿಂದ ಸೃಷ್ಟಿ ಸ್ಥಿತಿ ಪಾಲನ ನಿಯಮನಾಗಿ ಕೊನೆಗೆ ಮೋಕ್ಷವನ್ನು ಪಡೆದವರು, ಅದೊಂದು ಗ್ಯಾಪ್, ಅದೊಂದು ಗುಂಪು, ಅವರೆಲ್ಲ ಬಂಧುಗಳು. ಹಿಂದಿನ ಕಲ್ಪದಲ್ಲಿ ಒಟ್ಟಿಗೆ ಸೃಷ್ಟಿಯಾಗಿ ಅಲ್ಲಿ ಪಡೆದರೆ ಅದೊಂದು ಅವರೆಲ್ಲ ಬಂಧುವರ್ಗದವರು. ಈ ಕಲ್ಪದಲ್ಲಿ ಸೃಷ್ಟಿಯಾದವರು ಮುಕ್ತಿಯನ್ನು ಪಡೆದವರು, ಹಿಂದಿನ ಕಲ್ಪದಲ್ಲಿ ಮುಕ್ತಿಯಾದ ಅವರು ಬಂಧುಗಳಲ್ಲ, ಅವರು ಅನ್ಯೋನ್ಯ ಬಂಧುಗಳಲ್ಲ. ಅಂದರೆ ವಿಷ್ಣು ಭಕ್ತಿ ಇತ್ತೇನು ಬಂಧುತ್ವ ಇದೆಯೇನಾ ಒಟ್ಟಿಗೆ? ಯಾವಾಗಲೂ ಅಷ್ಟೇ ಅಲ್ರಿ, ನಾವು ಒಟ್ಟಿಗೆ ಪಾಸ್ ಆದದ್ದು ಅಂತ ಹೇಳ್ತಾರೆ ಪರೀಕ್ಷೆ, ಒಟ್ಟಿಗೆ ಪಾಸ್ ಆದದ್ದು, ಒಟ್ಟಿಗೆ ರಿಟೈರ್ಡ್ ಆದದ್ದು, ಒಟ್ಟಿಗೆ ತೀರ್ಥಯಾತ್ರೆ ಮಾಡಿದ್ದು, ಅದೆಲ್ಲ ಅದು ಬಂಧುತ್ವ ಒಂದ್ಬಿಡುತ್ತೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಂದರೆ, ಯಾವಾಗ ಮುಕ್ತಿಯ ಒಂದು ನಿಯಮ ಕಲ್ಪಭೇದನ ಒಬ್ಬೊಬ್ಬರಿಗೊಂದು ಮುಕ್ತಿ ಅಂತ ಕ್ರಮ ಇದ್ಬಿಟ್ರೆ ಸೃಷ್ಟಿಯಲ್ಲಿ ಹಾಗೆ ಯಾಕೆ ಕ್ರಮ ಹೇಳಬಾರ್ದು? ಊರಿನ ಮುಂಚೆ ಯಾಕೆ ಸೃಷ್ಟಿ ಮಾಡಬೇಕು? ಮುಕ್ತಿಯಲ್ಲಿ ಕ್ರಮ ಇರೋದು, ಸೃಷ್ಟಿಯಲ್ಲಿ ಕ್ರಮ ಇರಲಿ. ಹಾಗಾಗಿ ನನಗೆ ಮುಷ್ಟಿ ಸೃಷ್ಟಿ ಪಕ್ಷದಲ್ಲೇ ಸ್ವಲ್ಪ ಒಲವು. ಅದಕ್ಕೆ ಮತ್ತೊಂದು ತಂಡ ಅಂತ ಹೇಳಿದ್ರೆ ಸೂಚನೆ ಮಾಡಿದೆ, ಮತ್ತೊಂದು ತಂಡ, ಒಂದೊಂದು ತಂಡ ಬರುತ್ತೆ. ಜೀವರಾಜ ಮುಕ್ತಿ ಮೊದಲಾದ ಗತಿಯ ಚಿತ್ತನೆಪ್ಪನೆಂದು ಪುನರ್ಭಿಚ ಚಿತ್ರ ಜಗತ್ತು ಇದು ಮಾಡಿದ. ಹಾಂ, ಅಂದರೆ ಪ್ರತಿಯೊಂದು ಕಲ್ಪದಲ್ಲಿ ಒಂದೊಂದು ಒಂದೊಂದು ಮುಷ್ಟಿ ಜೀವರಿಗೆ ಸ್ಥೂಲ ಶರೀರ ಕೊಡ್ತಾರೆ. ಇದು ಮುಟ್ಟಿ ಎಲ್ಲ ಜೀವರಿಗೆ ಸ್ಥೂಲ ಶರೀರ ಕೊಡುತ್ತಾರೆ. ಸಮಷ್ಟಿ ಸೃಷ್ಟಿ, ಮುಷ್ಟಿ ಅಲ್ಲ, ಊರಿನ ಮುಂಚೆ ಎಲ್ಲರೂ ಸೃಷ್ಟಿ ಮಾಡ್ತಾನಂತ. ಅದು ದೇವ್ರಿಗೆ ಕೆಲಸ ಜಾಸ್ತಿ, ಅದು ಬೇಡ. ಅದು ಆ ಫೈಲ್ ಯಾಕೆಂದರೆ ಅವರು ಇತ್ಯರ್ಥ ಮಾಡೋದು ಇನ್ನು ಎಷ್ಟು ಕಲ್ಪ ಆಗ್ತದ್ರೆ ಅವ್ರು ಊರಿನ ಮುಂಚೆ ಮಾಡಬೇಡ. ಅದನ್ನು ಯಾಕೆ ತೆಗಿತೆ ಅವ್ರ ಫೈಲನ್ನು ಇವಾಗ ತೆಗಿಬೇಡ. ಅದು ಇತ್ಯರ್ಥ ಆಗಿದೆ ಎಷ್ಟೋ ಸಾವಿರಾರು ಕಲ್ಪ ಆದಂತ, ಅದನ್ನು ಯಾಕೆ ಅವರು ಫೈಲ್ ಓಪನ್ ಮಾಡಬೇಕು ಇವಾಗ? ಮಾಡಬೇಡಿ ಊರಿನ ಮುಂಚೆ. ಹಿಂದಿನ ಕಲ್ಪದ ಒಂದು ಮುಕ್ತಿ ಜೀವರಾಶಿಗಳಿಗೆ ಮುಕ್ತಿ ಕೊಟ್ಟ, ಬಳಿಕ ಇನ್ನೊಂದು ತನ್ನ ಜೀವರಾಶಿ ಮುಕ್ತಿ ಕೊಡೋದಕ್ಕಾಗಿ ಸಾಧನ ಶರೀರ ಸೃಷ್ಟಿ ಮಾಡುತ್ತಾನಂತ ಸಂಕಲ್ಪ ಸೃಷ್ಟಿ ಮಾಡುತ್ತಾನೆ. ನನಗೆ ಅನ್ನಿಸ್ತಾ ಇದೆ, ನನ್ನ ಪಕ್ಷ ಹೀಗೆ ಅನ್ನಿಸ್ತಾ ಇದೆ. ಇನ್ನೂ ವಿಚಾರ ಪಂಡಿತರು ವಿಚಾರ ಮಾಡಲಿ, ಯಾರು ಯಾವ್ದಾರು ಒಂದಿರೋದು, ಎರಡು ಇರ್ಲಿಕ್ಕೆ ಸಾಧ್ಯ ಇಲ್ಲ ತಾನೇ? ಯಾವ್ದಾರು ಒಂದು ಯಾವುದು ಔಚಿತ್ಯಪೂರ್ಣವಾಗಿದೆಯೋ ಅದನ್ನು ತಗೊಂಡು. ನಿರಂತರವಾಗಿದೆ ಅಂತಂದ್ಮೇಲೆ ಈ ಪ್ರಕ್ರಿಯೆ ನಡೀಲೇಬೇಕು. ಕೆಲವ್ರು ಬರೋದು, ಕೆಲವರು ಹಾಗೆ ಇರೋದು, ಇದೇ ಇರ್ಬೇಕು. ಸ್ವಚ್ಛ ಸೃಷ್ಟಿಯಾಗೋದು ಎರಡಾದ್ರೂ ನಿರಂತರವಾಗಿ ಪ್ರಕ್ರಿಯೆ ನಡೀತಾ ಇದೆ. ನಿರಂತರ ಆಗೇ ಆಗುತ್ತೆ, ಯಾರಲ್ಲ ನಿರಂತರ ಇದ್ದೇ ಇದೆ, ಯಾರಲ್ಲ ಅಂತ ನಾನು ಹೇಳಿಲ್ಲ. ನಿರಂತರ ಹ್ಯಾಗೆ ಮಾಡಿ ಸಮಷ್ಟಿಯಾಗಲಿ ಇದಾಗಲಿ ಈ ಪ್ರಕ್ರಿಯೆ ಪಾಯಿಂಟ್ ಒಂದು ಹೇಳಿದ್ನಲ್ಲ, ಕರೆಕ್ಟ್ ಪಾಯಿಂಟ್ ಹೇಳಿದ್ದೇನೆ. ಊರಿನ ಮುಂಚೆ ಸೃಷ್ಟಿ ಮಾಡೋದು ಯಾಕೆ? ಅವ್ರಿಗೆ ಸಾವಿರ ಕಲ್ಪ ಆದ ನಂತರವೇ ಆ ಕಲ್ಪದಲ್ಲೇ ಮಾಡು ನೀನು. ಊರಿನ ಮುಂಚೆ ಇಬ್ಬರನ್ನು ಸೃಷ್ಟಿ ಮಾಡಿ ಒಟ್ಟಿಗೆ ಮಾಡಿದ್ಯ, ಅವ್ರನ್ನ ಬೇಗ ಕೊಟ್ಟಿಯ, ಇವ್ರಿಗೆ ಸಾವಿರ ಕಲ್ಪದಲ್ಲಿ ನಂತರ ಕೊಡ್ತೀಯ. ಅದಕ್ಕೆ ಮೊದಲು ಸೃಷ್ಟಿ ಮಾಡೋದು ಬೇಡ ಅಂತ ಹೇಳೋದು, ಊರಿನ ಮುಂಚೆ ಮಾಡಬೇಡ. ಅವ್ರ ಫೈಲ್ ಓಪನ್ ಯಾವಾಗ ಆಗುತ್ತೆ ಆ ಕಲ್ಪದಲ್ಲಿ, ಅವ್ರಿಗೆ ಮುಕ್ತಿ ಕೊಡೋದು ಇತ್ಯರ್ಥ ಆಗೋದು ಆ ಕಲ್ಪದಲ್ಲಿ ಸೃಷ್ಟಿ ಮಾಡಿ ಸಾಧನೆ ಮಾಡಿ. ಯಾಕೆ ನೀವು ಆಲೋಚನೆ ಮಾಡಿ, ನೀವು ಸ್ವಲ್ಪ ಆಲೋಚನೆ ಕುತ್ಕೊಂಡು ಆಲೋಚನೆ ಮಾಡಬೇಕು. ಸುಮ್ಮನೆ ಅಲ್ಲ, ಎಷ್ಟು ಸತ್ಯ ಶರೀರ ತಗೊಳ್ಬೇಕಾಗತ್ತೆ, ಅವರು ಒದ್ದಾಡಬೇಕಾಗತ್ತೆ. ಅವ್ರಿಗೇನು ಪ್ರಯೋಜನ? ಫಲದಲ್ಲಿ ಏನು ತಾರತಮ್ಯ ಇಲ್ಲ, ಅಷ್ಟು ಕಡೆ ಒದ್ದಾಡ್ತಾ ಇರಬೇಕು, ಅವರು ಬರ್ತಾ ಇರಬೇಕು. ಏನು ಆಲೋಚನೆ ಮಾಡಿ, ಸಾಧನದಲ್ಲಿ ಏನಾಯ್ತು ವ್ಯತ್ಯಾಸ ಆಗಿಲ್ವ? ಅಷ್ಟು ಸತ್ಯ ಯಾಕೆ ಅವನು ಒದ್ದಾಡಿಸ್ಬೇಕು? ಮುಂಚೆ ಮುಂಚೆ ಸೃಷ್ಟಿ ಅಂತ ಅರ್ಥ ಮತ್ತೊಂದು. ಹಾಂ, ಬರಬೇಕಾಗಿಲ್ಲ, ಸಮಷ್ಟಿ ಸೃಷ್ಟಿಲಿ ಬರಬೇಕು, ಮುಷ್ಟಿ ಸೃಷ್ಟಿಲಿ ಬರಬೇಕಾಗಿಲ್ಲ. ಯಾಕೆ ಬರಬೇಕು? ಅವನಲ್ಲೇ ಇಟ್ಟಿರ್ತಾನಷ್ಟೇ, ಸ್ಥೂಲದೇ ಕೊಡೋಲ್ಲ ಅವರು, ಇದ್ದು ಬಿಡ್ತಾರೆ, ಸುಪ್ತಾವಸ್ಥೆಯಲ್ಲಿ ಇದ್ದು ಬಿಡ್ತಾರೆ, ಸಾಕು ಅವರಿಗೆ. ಇಲ್ಲಿ ಬಂದು ಎಬ್ಸ್ಬೇಡ ಮೊದಲಿಂದ, ಯಾವಾಗ ಮೋಕ್ಷ ಕೊಡ್ಬೇಕಂತ ಅನಿಸ್ತು ನಿಮಗೆ, ಆ ಕಾಲದಲ್ಲಿ ಎಬ್ಸ್ ತಗೊಳ್ಬ ಮೊದಲು, ಊರಿನ ಮುಂಚೆ ಎಬ್ಸದು ಯಾಕೆ? ನಿದ್ರೆ ಮಾಡ್ತಾ ಇರಲಿ ಅವರು. ಅಲ್ರಿ, ನೀನು 5 ಗಂಟೆಗೆ ಹೊರಡೋದಾದ್ರೆ 3 ಗಂಟೆ ಯಾಕೆ ಯೋಚಿಸ್ಬೇಕು? ಸುಮ್ಮನೆ ಆರಾಮಿಸ್ಬೇಕು, ಗೋಳಾಗ್ತದಲ್ವ ಅದು, ದೇವರ ಕೃಪಾಮಯ ಹೌದು ಅಲ್ವೋ? ಇದೆಲ್ಲ ಏನು ಹೇಳ್ತೀರಿ? ಸರಿ.